ಸ್ನೇಹಿತರೆ ನಮಸ್ಕಾರ ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ಈ ಚುನಾವಣೆಯಲ್ಲಿ ಏನಾಗಬಹುದು ಅಂತ ದೇಶದ ಪ್ರಜೆಗಳಿಗೆ ಕುತೂಹಲ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು ಏನಾಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಕರ್ನಾಟಕದ ಜನರಿಗೆ ಅತ್ಯಂತ ಹೆಚ್ಚಿನ ಕುತೂಹಲ ಇದೆ ಈ ಕರ್ನಾಟಕದಲ್ಲಿ ಬರೋ ಲೋಕಸಭಾ ಚುನಾವಣೆಯಲ್ಲಿ ಜನ ಮತದಾರರು ಯಾವ ಪಾರ್ಟಿಗೆ ಎಷ್ಟು ವೋಟ್ ಹಾಕ್ಬಹುದು ಯಾವ ಪಾರ್ಟಿಗೆ ಎಷ್ಟು ಸೀಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಅದೇ ರೀತಿ ಕರ್ನಾಟಕದ ಜನರಿಗೆ ಈ ದಿನ ಡಾಟ್ ಕಾಮ್ ಸಮೀಕ್ಷೆಯ ಬಗ್ಗೆಯೂ ಕೂಡ ಅತ್ಯಂತ ಹೆಚ್ಚಿನ ಕುತೂಹಲ ಇದೆ ಯಾಕೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆಯಿತು ಆ ವಿಧಾನಸಭೆ ಚುನಾವಣೆ ನಡೆಯುವಾಗ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಅತ್ಯಂತ ನಿಖರವಾದ ಸಮೀಕ್ಷೆ ಮಾಡಿದ್ದು ಈ ದಿನ ಡಾಟ್ ಕಾಮ್ ತನ್ನ ಸಮೀಕ್ಷೆಯಲ್ಲಿ ಈ ದಿನ ಡಾಟ್ ಕಾಮ್ ಅತ್ಯಂತ ನಿಖರವಾಗಿ ಕಾಂಗ್ರೆಸ್ಸು ನೂರ ಮೂವತ್ತೆರಡರಿಂದ ನೂರ ನಲವತ್ತು ಸೀಟ್ಗಳನ್ನ ತಗೊಳ್ಳುತ್ತೆ ಬಿ ಜೆ ಪಿ ಐವತ್ತೊಂಬತ್ತರಿಂದ ಅರವತ್ತೈದು ಸೀಟ್ಗಳನ್ನ ತೊಗೊಳ್ಳುತ್ತೆ ಮತ್ತು ಜೆ ಡಿ ಎಸ್ ಹತ್ತೊಂಬತ್ತರಿಂದ ಇಪ್ಪತ್ತೈದು ಸೀಟ್ಗಳನ್ನ ತೊಗೊಳ್ಳುತ್ತೆ ಅಂತ ಅತ್ಯಂತ ನಿಖರವಾಗಿ ಸಮೀಕ್ಷೆ ಮಾಡಿದ್ದ ಸಂಸ್ಥೆ ಈ ದಿನ ಡಾಟ್ ಕಾಮ್ ಮಾತ್ರ ಹಾಗಾಗಿ ಈ ದಿನ ಡಾಟ್ ಕಾಮು ಈಗ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ಈ ದಿನ ಡಾಟ್ ಕಾಮ್ ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಜನರಿಗೆ ಕುತೂಹಲ ಇದೆ ಈ ದಿನ ಡಾಟ್ ಕಾಮ್ ಮಾಧ್ಯಮ ಸಂಸ್ಥೆಯವರು ಈ ಬಾರಿಯೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಈ ದಿನ ಡಾಟ್ ಕಾಮ್ನ ಡಾಕ್ಟರ್ ವಾಸು ಅವರು ಇಲ್ಲಿದ್ದಾರೆ ವಾಸೋ ಅವರೇ ಈ ಚರ್ಚೆಗೆ ನಿಮಗೆ ಸ್ವಾಗತ ಹಾಗೆ ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಈ ದಿನ ಡಾಟ್ ಕಾಮ್ನ ಸರ್ವೆ ಏನು ಈ ದಿನ ಡಾಟ್ ಕಾಮ್ ಮಾಡ್ತದೆ ಈ ದಿನ ಡಾಟ್ ಕಾಮ್ನ ರಿಸರ್ಚ್ ಹೆಡ್ ಆದಂಥ ಭರತ್ ರವ್ರು ನಮ್ಮ ಜೊತೆ ಇದ್ದಾರೆ ಭರತ್ ಅವರೇ ನಿಮಗೂ ಕೂಡ ಈ ಚರ್ಚೆಗೆ ಸ್ವಾಗತ ನಮಸ್ಕಾರ ಬರತ್ತವರೇ ಈಗ ನೀವು ಸಮೀಕ್ಷೆ ಮಾಡಿದ್ದೀರಾ ಈ ಸಮೀಕ್ಷೆನ ಯಾವಾಗ ಮಾಡಿದ್ರಿ ಮತ್ತು ಈ ಸಮೀಕ್ಷೆ ಏನು ಇವತ್ತು ಮಾಡ್ತಾ ಇದ್ದೀರಲ್ಲ ನೀವು ಮಾಡಿದ್ದೀರಿ ಸಮೀಕ್ಷೆ ಮಾಡಿದ್ದೀರಿ ಮತ್ತು ಈ ಸಮೀಕ್ಷೆನಲ್ಲಿ ಜನರನ್ನ ಮಾತಾಡಿಸಿದಾಗ ಅದರಲ್ಲಿ ಈ ಸಮೀಕ್ಷೆ ಅತ್ಯಂತ ನಿಖರವಾಗಿದೆ ಅತ್ ಅದು ಆದಷ್ಟು ನಿಖರವಾಗಿದೆ ಅಂತ ಯಾವ ರೀತಿ ಯಾವ ಒಂದು ಮಾನದಂಡಗಳ ಮೇಲೆ ನೀವು ತೀರ್ಮಾನ ಮಾಡ್ತೀರಾ ನಾವು ಈ ಸಮೀಕ್ಷೆನ ಫೆಬ್ರವರಿ ಇಪ್ಪತ್ತನೇ ತಾರೀಕು ಶುರು ಮಾಡಿ ಮಾರ್ಚ್ ಐದನೇ ತಾರೀಕು ಮುಗಿಸಿದ್ದೀವಿ ಈ ಸಮೀಕ್ಷೆ ಆಲ್ ಓವರ್ ಕರ್ನಾಟಕ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯುನ್ಸಿ ಇಪ್ಪತ್ತೆಂಟು ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿಗಳು ನಡೆದಿದೆ ಇದು ಈ ರೀತಿ ನಾವು ಸಮೀಕ್ಷೆಗೆ ಅಂತ ನಾವು ಫೀಲ್ಡ್ಗೆ ಹೋದಾಗ ಅಥವಾ ಜನರ ಮಧ್ಯೆ ಹೋದಾಗ ನಾವು ಒಂದು ವೈಜ್ಞಾನಿಕ ಮಾನದಂಡಗಳನ್ನ ಇಟ್ಕೊಂಡು ಜನರ ಮಧ್ಯೆ ಹೋಗ್ತೀವಿ ಅಂದರೆ ಬೂತ್ ಸೆಲೆಕ್ಷನ್ ಇರ್ಬೋದು ಆ ಬೂತ್ ಸೆಲೆಕ್ಷನಿಂದ ಒಳಗಡೆ ಇರುವಂಥ ಮತದಾರರ ಪಟ್ಟಿ ಇರ್ಬೋದು ಪತ್ ಮತದಾರರ ಪಟ್ಟಿಯಲ್ಲಿ ನಾವು ಒಂದು ವೈಜ್ಞಾನಿಕವಾಗಿ ಈ ನಂಬರ್ ಅಂದರೆ ಒಂದೊಂದು ಮತದಾರನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಮತದಾರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಹತ್ರ ಹೋಗಿ ನೀವು ಮಾತಾಡಬೇಕು ಅಂತ ನಮ್ಮ ಸಮೀಕ್ಷೆ ಮಾಡೋರಿಗೆ ನಾವು ತಿಳಿಸ್ತೀವಿ ಅವರು ಇಲ್ಲಿಗೆ ಹೋಗಿ ಒಂದು ಸರ್ವೆಯನ್ನು ನಡೆಸ್ತಾರೆ ಸಮೀಕ್ಷೆಯನ್ನು ನಡೆಸ್ತಾರೆ ಈ ನಡೆಸಿದ ಮೇಲೆ ನಮ್ಗೆ ಗೊತ್ತಾಗೋದು ಅಂದರೆ ಯಾವುದ್ಯಾವ ಮಾನದಂಡಗಳನ್ನ ನಾವು ಇಟ್ಕೊಂಡು ಮೆಷರ್ ಮಾಡ್ತೀವಿ ಅಂದರೆ ಪುರುಷರು ನಾರ್ಮಲಿ ಒಂದು ಜಾಸ್ತಿ ಮಾತಾಡುತ್ತಾರೆ ಮಹಿಳೆಯರಿಗಿಂತ ಆದರೆ ಮಹಿಳೆಯರ ಏನೋ ಪ್ರತಿ ಪ್ರತಿನಿಧಿತ್ವ ನಲ್ವತ್ತೆರಡು ಪರ್ಸೆಂಟ್ಗಿಂತ ಕಡಿಮೆ ಹೋಗಬಾರ್ದು ಸೊ ಆ ಮಾನದಂಡ ಇರುತ್ತೆ ಹೇಳಿದ್ರೆ ಮಹಿಳೆಯರು ಈಕ್ವಲ್ ಮತದಾರರಿದ್ದರಿಂದ ಅವರೂ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್ ಇರುತ್ತೆ ಅವರು ಪುರುಷರಿಗಿಂತ ವಿಭಿನ್ನ ಇವುಗಳಿಂದ ವೋಟ್ ಮಾಡ್ತಾರೆ ಸೊ ಅವರು ಪ್ರಾತಿನಿಧಿತ್ವ ಎಷ್ಟು ಇಂಪಾರ್ಟೆಂಟು ಈ ಸರ್ವೆಗೆ ಅದು ನಮಗೆ ತಿಳಿಸುತ್ತೆ ಅಂದ್ರೆ ಪುರುಷರು ಮಹಿಳೆಯರು ಅವರವರು ಎಷ್ಟು ಜನಸಂಖ್ಯೆನಲ್ಲಿ ಪುರುಷರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಮಹಿಳೆಯರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಹತ್ತತ್ರ ಅಷ್ಟು ಮಹಿಳೆಯರು ಅಷ್ಟು ಪುರುಷರು ಈ ಸರ್ವೇನಲ್ಲಿ ನಿಮ್ಗೆ ಉತ್ತರ ಕೊಟ್ಟಿರ್ಬೇಕು ಥ್ರೂಔಟ್ ಕರ್ನಾಟಕ ನೀವು ಎಷ್ಟು ಸ್ಯಾಂಪಲ್ ತಗೊಳ್ತಿರೋ ಅದರಲ್ಲಿ ಹೌದು ನಾರ್ಮಲ್ ಆಗಿ ಮಹಿಳೆಯರು ಪುರುಷರಿಗಿಂತ ಕಡಿಮೆ ಮಾತಾಡ್ತಾರೆ ಆದ್ರಿಂದ ಅವರ ಏನೋ ಅಂದ್ರೆ ಮಾತಾಡ್ತಾರೆ ಅಂತ ಹೇಳೋದಕ್ಕಿಂತಲೂ ಯಾವುದೋ ಒಂದು ಯಾರ್ದು ಮನೆಗೆ ಹೋಗಿ ನಿಮ್ಮ ಎನ್ಯೂಮರೇಟರ್ಸು ಮನೆಯವರನ್ನ ಮಾತಾಡಿಸಿದಾಗ ಮನೆಯಲ್ಲಿ ಉದಾಹರಣೆಗೆ ಆ ಮನೆಯ ಪತಿ ಪತ್ನಿ ಇಬ್ಬರು ಇದ್ರೆ ಪುರುಷರು ಹೆಚ್ಚು ನಿಮ್ಮ ಪ್ರಶ್ನೆಗಳಿಗೆ ಅವ್ರು ಹೆಚ್ಚು ಉತ್ತರ ಕೊಡುವಂತ ಸಾಧ್ಯತೆ ಇರ್ತದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಹಂಗಲ್ಲ ನಮ್ಮಲ್ಲಿ ಸರ್ವೆಗೆ ಹೋದಾಗ ಆ ನಿರ್ದಿಷ್ಟ ಮತದಾರರನ್ನೇ ಮಾತಾಡಿಸ್ಬೇಕು ಅಂತಿರುತ್ತೆ ಮಹಿಳೆಯನ್ನು ಮಾತಾಡಿಸ್ಬೇಕಾದ್ರೆ ಅಕಸ್ಮಾತ್ ಪುರುಷರು ಮಧ್ಯೆ ಬಾಯ ಹಾಕಿದ್ರೆ ಅದನ್ನು ರೆಕಾರ್ಡ್ ಮಾಡಲ್ಲ ನಮ್ಮವರು ಯಾಕಂದರೆ ಇಲ್ಲಿ ಈ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸರ್ವೇನಲ್ಲಿ ಸೈಂಟಿಫಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸರ್ವೇನಲ್ಲಿ ನಾವು ಒಂದು ಐವತ್ತು ಪರ್ಸೆಂಟ್ ಜನ ಮಹಿಳೆಯರನ್ನ ಹೋಗಿ ಮಾತಾಡಿಸ್ಬಿಡೋಣ ಅಂತ ಮಾತಾಡ್ಸಲ್ಲ ಅಥವಾ ನಾವು ಈಗ ಶೆಡ್ಯೂಲ್ಡ್ ಕ್ಯಾಸ್ಟಿಗೆ ಸೇರಿದಂಥವರು ಹದಿನೆಂಟು ಪರ್ಸೆಂಟ್ ಜನರನ್ನ ಹುಡುಕಿ ಮಾತಾಡಿಸ್ಬೇಕು ಅಂತ ಮಾತಾಡ್ಸಲ್ಲ ಅದರೊಳಗಡೆ ಬೂತ್ ಪ್ರತಿ ಬೂತಲ್ಲಿ ನಾವು ಆಯ್ಕೆ ನಾವು ಆಯ್ಕೆ ಮಾಡ್ಕೊಳ್ಳುವ ಬೂತ್ನ ಒಂದು ಸೈಂಟಿಫಿಕ್ ಮಾನದಂಡದ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ ಆ ಬೂತ್ ಒಳಗಡೆ ಮತ್ತೆ ಒಂದು ಸೈಂಟಿಫಿಕ್ ಮಾನದಂಡದ ಮೇಲೆ ಮೊದಲನೆಯವ್ರು ಮಾತಾಡ್ಸಿದ್ರೆ ಆಮೇಲೆ ಮೂವತ್ತ ಎರಡನೇವರು ಆಮೇಲೆ ಅರವತ್ನಾಲ್ಕು ಅದಕ್ಕೊಂದು ಮಾಡಿ ಮುಗಿಸಿ ಬಂದ ಮೇಲೆ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅದರೊಳಗಡೆ ಸಮಾಜದಲ್ಲಿ ವೋಟರ್ಸ್ ಪ್ರಾತಿನಿಧ್ಯ ಸಮುದಾಯವಾರು ಜೆಂಡರ್ವಾರು ಧರ್ಮವಾರು ಏನಿದೆ ಅದೇ ರೀತಿಯಲ್ಲಿ ನಮ್ಮ ಇದು ಕೂಡ ರಿಫ್ಲೆಕ್ಟ್ ಆಗಿದೆಯಾ ಅಂತ ನಾವು ನೋಡ್ತೀವಿ ಅದು ಒಂದು ರೀತಿಯಲ್ಲಿ ಪೋಸ್ಟ್ ಪೋಲ್ ನಾವು ಪೋಸ್ಟ್ ಸರ್ವೆ ನಾವು ನಮ್ಮ ಸರ್ವೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಮಾನದಂಡ ಅಂದರೆ ವಾಸು ನೀವು ಹೇಳ್ತಾ ಇರ್ತಕ್ಕಂಥದ್ದು ಈಗ ನೀವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಮಾಡಿದಾಗ ಸರ್ವೇನ ಸಾಮಾನ್ಯವಾಗಿ ಸಮಾಜದಲ್ಲಿ ಏನು ಅಥವಾ ಮತದಾರರ ಮಧ್ಯೆ ಏನು ಯಾವ ಜಾತಿಯವರು ಎಷ್ಟು ಪರ್ಸೆಂಟೇಜ್ ಇರ್ತಾರೋ ಮತದಾರರಲ್ಲಿ ಅದೇ ರೀತಿ ಗಂಡಸರು ಹೆಂಗಸರು ಎಷ್ಟಿರ್ತಾರೋ ಅಷ್ಟೇ ಒಂದು ಪರ್ಸೆಂಟೇಜ್ ಪ್ರಕಾರ ನಿಮ್ಮ ಸರ್ವೆ ಕವರ್ ಆಗಿರುತ್ತೆ ಹೆಚ್ಚು ಕಡಿಮೆ ಆ ಹಾಗಾದಾಗ ಈ ಸರ್ವೆ ಹೆಚ್ಚು ನಿಖರವಾಗಿರೋ ಸಾಧ್ಯತೆ ಇರ್ತದೆ ಮತ್ತು ಸೈಂಟಿಫಿಕ್ ಆಗಿರ್ತದೆ ಸ್ಯಾಂಪ್ಲಿಂಗ್ ಕರೆಕ್ಟ್ ಆಗಿದೆ ಮತ್ತು ಸ್ಯಾಂಪ್ಲಿಂಗ್ ತಕ್ಕ ಹಾಗೆ ನಮ್ಮ ಗಣತಿದಾರರು ಹೋಗಿ ಮಾತಾಡ್ಸಿ ಬಂದಿದ್ದಾರೆ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಸರ್ವೆ ನೀವೇನ್ ಮಾಡ್ತಾ ಇದ್ದೀರಾ ಅದು ಆದಷ್ಟು ನಿಖರವಾಗಿರ್ತದೆ ಅಂತ ಈ ರೀತಿ ನೀವು ನಿಖರವಾಗಿರೋದಕ್ಕೆ ಒಂದು ಮಾನದಂಡ ಮಾನದಂಡ ಇದು ಅಂತ ಹೇಳ್ತೀರಾ ಹಾಗಾದ್ರೆ ನೀವು ಈ ರೀತಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿದಾಗ ಎಲ್ಲ ರೀತಿಯ ಜಾತಿವಾರು ಆಗಿರ್ಬೋದು ಸಮುದಾಯವಾರು ಆಗಿರ್ಬೋದು ಧರ್ಮವಾರು ಆಗಿರ್ಬೋದು ಇದೇ ರೀತಿ ನೀವು ಯಾರು ಯಾರ್ಯಾರು ಯಶಸ್ಟ್ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದೀರಾ ಕ್ರಾಸ್ ಚೆಕ್ ಮಾಡ್ಕೊಳ್ತೀರಾ ಅಂತ ಇದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಜಾತಿವಾರು ಸಮುದಾಯವಾರು ಅಷ್ಟೇ ಅಲ್ಲದೆ ಯಾರು ಯಾವ ಎಷ್ಟೆಷ್ಟು ಯಾವ್ಯಾವ ಪರ್ಸೆಂಟೇಜ್ ಅಷ್ಟು ಜನ ಯಾವ್ಯಾವ ಉದ್ಯೋಗ ಮಾಡ್ತಾ ಇದ್ದಾರೆ ಆದಾಯದ ಮೂಲ ಏನು ಅಥವಾ ಎಜುಕೇಶನ್ ಮತ್ತೊಂದು ಇದ್ರ ಬಗ್ಗೆನು ನಿಮ್ಗೆ ಗೊತ್ತಾಗ್ತದ ಇಲ್ಲ ಅದನ್ನ ಎಜುಕೇಶನ್ ಬಗ್ಗೆ ತಗೊಂಡಾಗ ಅಥವಾ ಆಕ್ಯುಪೇಷನ್ ಬಗ್ಗೆ ತಗೊಂಡಾಗ ನಮಗೆ ಎಜುಕೇಷನ್ ನಾವು ನೋಡಿದಾಗ ನಮ್ಮ ಸರ್ವೇದಲ್ಲಿ ಬಂದಿರೋದು ಆಲ್ಮೋಸ್ಟು ಏನೋ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಅಲ್ಲ ಒಂದೊಂದಾಗಿ ಹೋಗಿರಲಿಲ್ಲ ಸರ್ ಜೆಂಡರಿಂದ ಶುರು ಮಾಡೋದು ಜೆಂಡರಲ್ಲಿ ನಮಗೆ ಇದುವರೆಗೂ ಸಿಕ್ಕಿರೋದೇನು ಅಂತ ಹೇಳಿದ್ರೆ ಫಾರ್ಟಿ ಅಂದರೆ ಮಹಿಳೆಯರ ಪ್ರಾತಿನಿಧ್ಯ ಫಾರ್ಟಿ ಫೋರ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಅದೇ ಥರ ಪುರುಷರ ಪ್ರಾತಿನಿಧ್ಯತ್ವ ಫಿಫ್ಟಿ ಫೈವ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಬಂದಿದೆ ಇದು ನಾವು ಒಟ್ಟಾರೆಯಾಗಿ ನೋಡಬೇಕಾದ್ರೆ ಇದು ಸ್ಯಾಂಪಲ್ ಸೈಜ್ಗೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಒಂದು ಕರೆಕ್ಟಾಗಿ ಬಂದಿದೆ ಅದೇ ಥರ ನಾವು ಅಂದರೆ ಈಗ ಸಪೋಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ಮಹಿಳೆಯರು ಎಪ್ಪತ್ತು ಪರ್ಸೆಂಟ್ ಪುರುಷರು ಅಂತ ಆಗ್ಬಿಟ್ಟಿದ್ರೆ ಸಮಸ್ಯೆ ಏನಾಗ್ತಾ ಇತ್ತು ಅಂತಂದರೆ ಈಗ ಮಹಿಳೆಯರು ಯಾವುದೋ ನಿರ್ದಿಷ್ಟ ಕಾರಣಕ್ಕಾಗಿ ಒಂದು ಪಕ್ಷಕ್ಕೆ ಹೆಚ್ಚು ಮತದಾನ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ ಅವರ ಪ್ರಾತಿನಿಧ್ಯ ಇದರಲ್ಲಿ ಕಡಿಮೆ ಬರೋದ್ರಿಂದ ಸರ್ವೆಯ ಅಂತಿಮ ಫಲಿತಾಂಶ ಕೂಡ ತಪ್ಪಾಗಿರುತ್ತೆ ಅಂತ ಆದರೆ ಇಲ್ಲಿ ನಲ್ವತ್ನಾಲ್ಕು ಐವತ್ತೈದು ಅಷ್ಟು ವ್ಯತ್ಯಾಸ ಬಂದಿದೆಯಲ್ಲ ಹಂಗಿಲ್ವಲ್ಲ ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಪರ್ಸೆಂಟು ನಲವತ್ತೊಂಬತ್ತಕ್ಕೂ ಸ್ವಲ್ಪ ಹೆಚ್ಚು ಮಹಿಳೆಯರಿದ್ದಾರೆ ಐವತ್ತಕ್ಕೂ ಹೆಚ್ಚು ಸ್ವಲ್ಪ ಗಂಡಸರಿದ್ದಾರೆ ಬಟ್ ಭರತ್ ಅವ್ರು ಹೇಳಿದ ಕಾರಣಕ್ಕಾಗಿ ಸಾಮಾನ್ಯ ಸ್ವಲ್ಪ ಮಹಿಳೆಯರ ಪ್ರಾತಿನಿಧ್ಯ ಇದರಲ್ಲಿ ಕಡಿಮೆ ಇರುತ್ತೆ ಚುನಾವಣೆ ಸಮೀಕ್ಷೆ ಮಾಡುವಾಗ ಅವ್ರಿಗೆ ಸ್ವಲ್ಪ ಕಡಿಮೆ ಇರ್ತದೆ ಅದೊಂದೇ ಅದೇ ಅದೇ ರೀತಿ ನಾವು ಎಜುಕೇಷನ್ಗೆ ಹೋದಾಗ ಕರ್ನಾಟಕದಲ್ಲಿ ಏನೋ ಸೆವೆ ಲಿಟ್ರಸಿ ರೇಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ನಮ್ಮ ಸರ್ವೆಯಲ್ಲಿ ಅಂದರೆ ಎಜುಕೇಷನ್ ಇಲ್ಲದೆ ಇರೋದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅಂದರೆ ಅನಕ್ಷರಸ್ಥರು ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಕರ್ನಾಟಕದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕಾರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದ ಲಿಟ್ರಸಿ ರೇಟು ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಇದೆ ಅಂದ್ರೆ ನಮ್ಮ ಸರ್ವೆ ಬಂದಿರೋದು ಸಿಕ್ಸ್ ತ್ರೀ ಪರ್ಸೆಂಟ್ ಬಂದಿದೆ ಎರಡ್ ಮೂರ್ಸೆಂಟ್ ಎರಡ್ ಮೂರು ಪರ್ಸೆಂಟ್ ಸ್ವಲ್ಪ ಅನಕ್ಷರಸ್ಥರನ್ನ ಜಾಸ್ತಿ ಮಾತಾಡಿಸಿದ ಆದ್ರೆ ಸಾಮಾನ್ಯ ಸರ್ವೆಗಳಲ್ಲಿ ಆಗೋ ಪ್ರಾಬ್ಲಮ್ ಏನಂದ್ರೆ ಈ ಅನಕ್ಷರಸ್ಥರನ್ನ ಮಾತಾಡ್ಸಕ್ಕೆ ಹೋಗೋದಿಲ್ಲ ನಾವು ಆಯಾ ಹಳ್ಳಿಯಲ್ಲಿ ಯಾರಾದ್ರೂ ಇದ್ದವ್ರು ಇನ್ಫ್ಲೂಯೆನ್ಸರ್ಸ್ನ ಮಾತಾಡ್ಸೋದು ಟಿ ಅಂಗಿಲ್ ಕೂತೋ ಮಾತಾಡ್ಸ್ತೀವಿ ಅಂದ್ರೆ ಅಲ್ಲಿ ಮಾತಾಡೋರು ಸ್ವಲ್ಪ ಮಾತಾಡಿಸ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡಿಸ್ತೀವಿ ಅಂದ್ರೆ ಜಾಸ್ತಿ ಮಾತನಾಡುವವರು ಯಾರು ಇರ್ತಾರೆ ಮಾತು ಬಲ್ಲ ಜನ ಇರ್ತಾರೆ ಆದರೆ ಕರ್ನಾಟಕದಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಅನಕ್ಷರಸ್ಥರು ಇದ್ದಾರೆ ಸೊ ನಮ್ಮ ಸರ್ವೇನಲ್ಲಿ ಆ ಥರ ಬಂದಿದೆಯಾ ಅಂತ ನೋಡಿದ್ರೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ರೀತಿಯಲ್ಲಿ ಅನಕ್ಷರಸ್ಥರು ಶಾಲೆಗೆ ಹೋಗಿಲ್ದೇ ಇರೋರು ನಮ್ಮ ಸರ್ವೆ ಡೆಮೋಗ್ರಫಿಕ್ಸಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಇದ್ದಾರೆ ಹತ್ತನೇ ತರಗತಿ ಪಾಸಾಗಿದೆ ಅಥವಾ ಆದರೆ ಪಿ ಯು ಸಿ ಪಾಸ್ ಆಗಿಲ್ಲ ಅನ್ನೋರು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಇದ್ದಾರೆ ಪರ್ಸೆಂಟ್ ಇದ್ದಾರೆ ಅದೇ ರೀತಿ ಪಿ ಯು ಸಿ ಐ ಐ ಐ ಟಿ ಐ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ ಆದರೆ ಅವರು ಗ್ರ್ಯಾಜುಯೇಷನ್ಗೆ ಹೋಗಿಲ್ಲ ಅವರು ಹದಿನೇಳು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಇದ್ದಾರೆ ಏಳನೇ ತರಗತಿ ಪಾಸಾಗಿ ಅಂದರೆ ಅಲ್ಲಿವರೆಗೂ ನಾನು ಹೋಗಿದ್ದಾರೆ ಏಳನೇ ತರಗತಿಯವರು ಹೋಗಿದ್ದಾರೆ ಅದು ಏಳನೇ ತರಗತಿ ಪಾಸಾಗಿಲ್ಲ ಅವರು ಹದ್ ಹನ್ನೆರಡು ಪಾಯಿಂಟ್ ಹನ್ನೊಂದು ಪರ್ಸೆಂಟ್ ಇದ್ದಾರೆ ಈ ರೀತಿ ಅಂದರೆ ಪದವೀಧರರು ಹತ್ತು ಪಾಯಿಂಟ್ ಆರು ಎರಡು ಪರ್ಸೆಂಟ್ ಇದ್ದಾರೆ ಒಂದೊಂದೇ ಒಂದೊಂದೇ ರೇಂಜ್ ಏನಿದೆ ಅಂದರೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಶೈಕ್ಷಣಿಕ ವ್ಯವಸ್ಥೆ ಅಂತ ತಗೊಂಡಾಗ ಎಷ್ಟು ಇಲ್ಲಿಟ್ರೇಟ್ ಇದ್ದಾರೋ ಎಷ್ಟು ಡಿಪ್ಲೊಮಾ ಮಾಡಿರುವಂಥವ್ರು ಇದ್ದಾರೋ ಡಿಗ್ರಿ ಮಾಡಿಲ್ಲದೆ ಅದರ ಡಿಪ್ಲೊಮಾ ಮಾಡಿರುವಂಥವ್ರು ಅದೇ ರೀತಿ ಏಳನೇ ಕ್ಲಾಸ್ ತನಕ ಹೋಗಿರೋ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಅದೇ ರೀತಿ ನಿಮ್ಮ ಸರ್ವೇನಲ್ಲೂ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಪರ್ಸೆಂಟ್ ಹಿಂದೆ ಮುಂದೆ ಕವರ್ ಆಗಿದೆ ಸೊ ಅಂದರೆ ಡೆಮೋಗ್ರಫಿಕಲಿ ಕೂಡ ನಿಮ್ಮ ಸರ್ವೆ ಸರಿಯಾಗಿ ಇನ್ನೂ ಕೆಲವಿದೆ ನೀವು ನೋಡ್ಬೋದು ಆಕ್ಯುಪೇಷನ್ ವೈಸ್ ಉದ್ಯೋಗ ಏನು ಮಾಡ್ತೀರಾ ಅಂತ ನಾವು ಕೇಳಿದಾಗ ಈ ಅನರಕ್ಷಸ್ಥ ಮತ್ತು ಅಂದರೆ ಈ ಮಾನದಂಡಗಳ ಅಕ್ ಅಕಾರ್ಡಿಂಗ್ಲಿ ಅದೇ ಥರದ್ದು ಬರುತ್ತೆ ಅಂದರೆ ಕೃಷಿ ಅಂದರೆ ಕೃಷಿ ಕೂಲಿ ಮತ್ತು ಕಾರ್ಮಿಕ ಕೆಲಸದಲ್ಲಿ ತೊಡ್ಕೊಂಡಿರೋರು ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟು ನಮ್ಮ ಸರ್ವೆಯಲ್ಲಿ ರಿಫ್ಲೆಕ್ಟ್ ಆಗಿದೆ ಅದೇ ರೀತಿ ಒಂದೊಂದು ಅಂದರೆ ನಿರುದ್ಯೋಗಿಗಳಿದ್ದಾರೆ ಯಾವುದೇ ರೀತಿಯ ಆದಾಯ ಇಲ್ಲ ಅನ್ನೋರ್ದು ಹನ್ನೊಂದು ಪಾಯಿಂಟ್ ನಾನು ಎಂಟು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಇದೆ ಈ ರೀತಿ ಅಂದರೆ ರೈತರು ಎರಡು ಎರಡು ಎಕರೆ ಕೃಷಿ ಭೂಮಿ ಇಟ್ಕೊಂಡ್ರವರು ಎರಡರಿಂದ ಐದು ಎಕರೆ ಇಟ್ಕೊಂಡ್ರವರು ಐದರಿಂದ ಅಂದರೆ ಹತ್ತೆಕ್ರೆಯವರೆಗೂ ಇಟ್ಕೊಂಡ್ರೋರು ಈ ರೀತಿ ನಾನಾ ರೀತಿಗಳಿದೆ ಅಂದರೆ ಗೌರ್ಮೆಂಟ್ ಕೆಲಸ ಇರ್ಬೋದು ಅಥವಾ ಪ್ರೈವೇಟ್ ಕೆಲಸ ಇರ್ಬೋದು ಅಂದರೆ ಇಪ್ಪತ್ತೈದು ಹತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಸಂಬಳ ಈ ರೀತಿ ಆದಾಯದ ಮೂಲ ಏನಿದೆ ಅದು ಕೂಡ ಪರ್ಸೆಂಟೇಜ್ ವೈಸ್ ಎಷ್ಟಿದೆ ಅದನ್ನು ಕೂಡ ನಿಮ್ಮ ಸರ್ವೇನಲ್ಲಿ ಈ ರಾಜ್ಯದಲ್ಲಿ ಪರಿಸ್ಥಿತಿ ಆಗಿದೆ ಅದೇ ರೀತಿ ಹೆಚ್ಚು ಕಡಿಮೆ ಕವರ್ ಆಗಿದೆ ಅದೇ ರೀತಿ ನಿಮ್ಮ ಸಮೀಕ್ಷೆಯಲ್ಲಿ ಜಾತಿವಾರು ಸಮುದಾಯವಾರು ಹೇಗೆ ಕವರ್ ಆಗಿದೆ ಅಂತ ಈ ಈಗ ಇತ್ತೀಚೆಗೆ ಮಾಡಿರೋ ಸಮೀಕ್ಷೆನಲ್ಲಿ ನಮ್ಮ ಸಮೀಕ್ಷೆಯಲ್ಲಿ ಲಾಸ್ಟ್ ಅಂದ್ರೆ ನಮ್ಮ ಮೆಗಾ ಸರ್ವೆ ನಾವು ಈ ದಿನದ ಮೆಗಾ ಸರ್ವೇಯಲ್ಲಿ ಯಾವ ತರ ಮಾಡಿದ್ವಿ ಆ ಅಂದ್ರೆ ಅಲ್ಲೂ ನಾವು ಮಾಡಿದಾಗ ಈ ಥರ ರ್ಯಾಂಡಮ್ ಸಪ್ಲಿಂಗ್ ಮಾಡಿದಾಗ ಒಂದು ಅಂದರೆ ಸ್ಟ್ರೈಕಿಂಗ್ ಫೀಚರ್ ಇರಲಿ ಏನು ಅಂತ ಹೇಳಿದ್ರೆ ಈ ರೀತಿ ಒಂದು ಸಮೀಕ್ಷೆ ಮಾಡಿದಾಗ ನಾವು ಹೋಗಿ ಆ ಜಾತಿವಾರನ್ನೇ ಜನನೇ ಹುಡ್ಕೊಂಡು ಹೋಗಿ ನಾವು ಸಮೀಕ್ಷೆ ಮಾಡೋದಿಲ್ಲ ಈ ರ್ಯಾಂಡಮ್ ಆಗಿ ಆ ಥರ ಚೂಸ್ ಮಾಡಿದಾಗ ಆ ಪಾಪ್ಯುಲೇಷನಲ್ಲಿ ಒಟ್ಟಾರೆಯಾಗಿ ಎಷ್ಟು ರೆಪ್ರೆಸೆಂಟೇಷನ್ ಇದೆ ಆ ರೆಪ್ರೆಸೆಂಟೇಷನ್ ನಮ್ಗೆ ಬಂದ್ಬಿಡುತ್ತೆ ಸೊ ನಮ್ಮ ಈ ಸರ್ವೆ ಸಮೀಕ್ಷೆಯಲ್ಲಿ ಲಿಂಗಾಯತರ ಒಂದು ಒಂದು ರೆಪ್ರಸೆಂಟೇಷನು ಫೋರ್ಟೀನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇದೆ ಅದೇ ರೀತಿ ಮುಸ್ಲಿಂ ರೆಪ್ರಸೆಂಟೇಷನ್ ಟ್ವೆಲ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಇದೆ ಒಕ್ಕಲಿಗರ ರೆಪ್ರೆಸೆಂಟೇಷನ್ನು ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಅದೇ ರೀತಿ ಒಟ್ಟಾರೆಯಾಗಿ ದಲಿತರ ರೆಪ್ರಸೆಂಟೇಷನ್ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಕುರುಬರು ರೆಪ್ರೆಸೆಂಟೇಷನ್ ಸೆವೆನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇದೆ ದಲಿತರು ಬಂದಾಗ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿ ರೈಟ್ ಎಸ್ ಸಿ ಲಂಬಾಣಿ ಇತ್ಯಾದಿ ಎಲ್ಲ ಮಾಡಲಾಗಿದೆ ಬಟ್ ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರೋ ಸಾಧ್ಯತೆ ಇದೆ ಅಂದರೆ ಈಗ ಉದಾಹರಣೆಗೆ ಎಸ್ ಸಿ ಲೆಫ್ಟ್ ಇಲ್ಲಿ ಎಸ್ ಸಿ ರೈಟ್ಗಿಂತ ಒಂದು ಟೂ ಪರ್ಸೆಂಟ್ ಕಡಿಮೆ ಇದ್ದಂಗೆ ಏನು ತೋರಿಸುತ್ತೆ ಆ ರೀತಿಯಲ್ಲಿ ಇಲ್ಲದೇ ಇರ್ಬೋದು ಸಮಾಜದೊಳಗಡೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಖಚಿತವಾಗಿ ಗೊತ್ತಿದ್ದಾಗ ಕೆಲವು ಸರಿ ನಾವು ಅದಕ್ಕೆ ವೈಟೇಜ್ ಅಂತ ಕೊಡ್ತೀವಿ ಕೊಡ್ತೀವಿ ಅಂದರೆ ಈಗ ಸುಮ್ಮನೆ ಯಾವುದೋ ಒಂದು ಸಮುದಾಯ ಮುಸ್ಲಿಂ ಸಮುದಾಯದ್ದು ನಮಗೆ ಸೆನ್ಸಸ್ ಅಲ್ಲಿ ಡೇಟಾ ಸಿಗುತ್ತೆ ಹದಿಮೂರು ಪರ್ಸೆಂಟ್ ಇದ್ದಾರೆ ಅಂತ ಆದರೆ ಇಲ್ಲಿ ನೋಡಿದ್ರೆ ಹತ್ತೆ ಪರ್ಸೆಂಟ್ ಜನರನ್ನು ನಾವು ಮಾತಾಡ್ಸಿರ್ತೀವಿ ಅಂದ್ಕೊಂಡ್ರೆ ಅದಕ್ಕೆ ತ್ರೀ ಪರ್ಸೆಂಟ್ ವೈಟೇಜ್ ಕೊಡೋ ರೀತಿ ಒಳಗಡೆ ಮಾಡಲಾಗುತ್ತೆ ಈಗ ಇದ್ರ ಇನ್ನು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಮುಖ್ಯ ವಿಷಯಕ್ಕೆ ಬರೋಣ ಈ ಇಲ್ಲಿ ತನಕ ಚರ್ಚೆ ಮಾಡಿದ್ದು ಕೂಡ ಮುಖ್ಯ ವಿಷಯನೇ ಏಕೆಂದರೆ ಮೆಥಡ್ ಸರಿ ಇದ್ರೆ ಮಾತ್ರ ನಮಗೆ ರಿಸಲ್ಟು ಕೂಡ ಸತ್ಯ ಕರೆಕ್ಟಾಗಿ ಸಿಗುವಂಥದ್ದು ಈಗ ನೀವು ಈ ಈ ಸಮೀಕ್ಷೆನಲ್ಲಿ ಮಾಡುವಾಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ಪ್ರಮುಖ ಪ್ರಶ್ನೆಗಳನ್ನ ಮೊಟ್ಟ ಮೊದಲನೇದಾಗಿ ಯಾವ ಇಶ್ಯೂಗಳನ್ನ ಜನರ ಮುಂದೆ ತೊಗೊಂಡೋಗಿ ಜನರಿಗೆ ಯಾವ ಪ್ರಶ್ನೆಗಳನ್ನ ಕೇಳಿದ್ದೀರಾ ಅದಕ್ಕೆ ನಿಮ್ಗೆ ಉತ್ತರ ಏನು ಬಂದಿದೆ ನಾವು ಕೇಳಿರೋದು ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಕಳೆದ ಹತ್ತು ವರ್ಷಗಳ ಬಿ ಜೆ ಪಿ ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಆ ಪ್ರಶ್ನೆಗೆ ನಾವು ಕೇಳಿದಾಗ ನಲವತ್ತೆರಡು ಪಾ ನಲವತ್ತೆರಡು ಪರ್ಸೆಂಟ್ ಜನ ಹೌದು ಈ ಯಂತ್ರ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ಮೂವತ್ತು ಪರ್ಸೆಂಟ್ ಜನ ಇಲ್ಲ ಈ ಯಂತ್ರ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತೂವರೆ ಪರ್ಸೆಂಟ್ ಜನ ಇದು ಎಷ್ಟಿತ್ತೋ ಅಷ್ಟೇ ಇತ್ತು ಇದೆ ಅಂತ ಹೇಳಿದ್ದಾರೆ ಏಳು ಪರ್ಸೆಂಟ್ಗೂ ಹೆಚ್ಚು ಜನ ಇಲ್ಲ ನಮಗೆ ಇದ್ರ ಬಗ್ಗೆ ಏನೂ ಒಪಿನಿಯನ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದು ಈ ಇಶ್ಯೂಗೆ ಸಂಬಂಧಪಟ್ಟಂಗೆ ನೀವೇನು ಕೇಳಿದ್ರಿ ಬಡವರು ಅಂದ್ರೆ ಬೇರೆ ಬೇರೆ ಇಶ್ಯೂಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಮೊದಲನೇ ವಿಚಾರ ಆಗಿದೆ ಮೊದಲನೇ ವಿಚಾರ ಬಡವರ ಮತ್ತೆ ಶ್ರೀಮಂತರ ನಡುವೆ ಗ್ಯಾಪ್ ಜಾಸ್ತಿ ಆಗಿದೆಯಾ ಅಂತ ಹೇಳಿದರೆ ಮೂವತ್ತು ಪರ್ಸೆಂಟ್ ಜನ ಕಡಿಮೆ ಆಗಿದೆ ಎರಡನೇದು ಕರಪ್ಷನ್ಗೆ ಸಂಬಂಧಪಟ್ಟದ್ದು ಕರಪ್ಷನ್ ಸಂಬಂಧಪಟ್ಟಂಗೆ ನಲವತ್ತೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟೇಜ್ ಜನ ಜಾಸ್ತಿ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅದೇ ರೀತಿ ಮೂವತ್ತೆರಡು ಪಾಯಿಂಟ್ ಮೂವತ್ತೆರಡು ಮೂವತ್ತೆರಡು ಪರ್ಸೆಂಟು ಜನ ಕರಪ್ಷನ್ ಕಡಿಮೆ ಆಗಿದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ನಿಮ್ ಜೊತೆ ಕರ್ನಾಟಕದ ಜನ ಕಡೆಯ ಹತ್ತು ವರ್ಷಗಳಲ್ಲಿ ಮೋದಿಯವರ ಆಡಳಿತದಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ನಲವತ್ತೈದು ನಲವತ್ತೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಹೇಳಿದ್ದಾರೆ ಕಡಿಮೆ ಆಗಿದೆ ಅಂತ ಹೇಳಿರ್ತಕ್ಕಂಥವ್ರು ಮೂವತ್ತೆರಡು ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಸೊ ಇದನ್ನೆಲ್ಲ ಹೇಳಬೇಕಾದ್ರೆ ನೀವು ಸೊ ಹಾಗಾದ್ರೆ ನಲವತ್ತೈದು ಪರ್ಸೆಂಟ್ ಜನ ಕಾಂಗ್ರೆಸ್ಗೂ ಮೂವತ್ತೆರಡು ಪರ್ಸೆಂಟ್ ಜನ ಬಿಜೆಪಿಗೂ ಓಟ್ ಹಾಕ್ತಾರೆ ಅಂತ ಕೇಳಿದಾಗ ಜನ ಏನನ್ನ ಹೇಳಿರ್ತಾರೆ ಅನ್ನೋದು ಹಲವಾರು ಭಾವಿಸಬಾರದು ಬರ್ತಾರೆ ಸೊ ಅದ್ರಲ್ಲಿ ಮುಖ್ಯವಾಗಿ ಅಂದ್ರೆ ಇದು ಒಟ್ಟಾರೆಯಾಗಿ ಈ ಇಶ್ಯೂಗಳು ನಾವು ಕೇಳಿದಾಗ ನಾವೀಗ ಏನೋ ಶ್ರೀಮಂತ ಮತ್ತ ಬಡವರ ನಡುವಿನ ಅಂತ್ರ ಅಂತ ಕೇಳಿದ್ವಿ ಅದಾದ್ಮೇಲೆ ಭ್ರಷ್ಟಾಚಾರ ಅಂತ ಕೇಳಿದ್ವಿ ನೆಕ್ಸ್ಟ್ ನಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತ ಕೇಳಿದಾಗ ಇದು ಓವರ್ ವೆಲ್ಮಿಂಗ್ ಆಗಿ ಜನ ಎಪ್ಪತ್ತಾರು ಪಾಯಿಂಟ್ ಐದು ಏಳು ಪರ್ಸೆಂಟ್ ಜನ ಅದು ಮುಖ್ಯ ಇಶ್ಯೂ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇದು ಕರ್ನಾಟಕದಲ್ಲಿ ಅಂದರೆ ಇಂಡಿಯಾದಲ್ಲೂ ಇದೆ ಇದೇ ರೀತಿ ಇರ್ಬೋದು ಗೊತ್ತಿಲ್ಲ ಕರ್ನಾಟಕದ ಜನತೆ ಎಪ್ಪತ್ತಾರು ಪಾಯಿಂಟ್ ಐದು ಏಳು ಪರ್ಸೆಂಟ್ ಕರ್ನಾಟಕದ ಜನತೆ ಇದು ನಮ್ಮ ಅಗತ್ಯ ಬೆಲೆ ವಸ್ತುಗಳ ಬೆಲೆ ಏರಿಕೆ ಏನಿದೆ ಅದನ್ನು ಅವರು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಕಡಿಮೆ ಆಗಿದೆ ಅಂತ ಹನ್ನೊಂದು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಜನ ಮಾತ್ರ ಹೇಳಿದ್ದಾರೆ ಅಂದ್ರೆ ಬೆಲೆ ಏರಿಕೆ ಅನ್ನೋದು ಜನಕ್ಕೆ ಅತಿ ಹೆಚ್ಚಾಗಿದೆ ಬೆಲೆ ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಅಂತ ಜನ ಜನ ಹೇಳಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಇಷ್ಟೊಂದು ಸ್ವಲ್ಪ ಜಾಸ್ತಿ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಬೆಲೆ ಏರಿಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಇಶ್ಯೂ ಆಗಿದೆ ಬಟ್ ಅಗೇನ್ ಬೆಲೆ ಏರಿಕೆ ಬೇಸಿಸ್ ಮೇಲೆ ಓಟ್ ಆಗ್ತಾರ ಇಲ್ವಾ ಅನ್ನೋದು ಅದು ಬೇರೆ ವಿಷಯ ಬಟ್ ಆದ್ರೆ ಬೆಲೆ ಏರಿಕೆ ಈ ಹತ್ತು ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಜನರ ಹೆಚ್ಚಿನ ಜನರ ಅಭಿಪ್ರಾಯ ಅಂತ ಇನ್ನು ಎಂಪ್ಲಾಯ್ಮೆಂಟ್ ಬಗ್ಗೆ ಅಥವಾ ಹೊರಗಡೆ ಮೋದಿ ಇಮೇಜು ಅಥವಾ ಭಾರತದ ಇಮೇಜು ಅಂತ ಎಲ್ಲ ಅದ್ರ ಬಗ್ಗೆ ನೀವೇನಾದ್ರೂ ಪ್ರಶ್ನೆ ಕೇಳಿದ್ದೀರಾ ಅವಕಾಶಗಳ ಸೃಷ್ಟಿ ಜಾಸ್ತಿ ಆಗಿದೆಯಾ ಉದ್ಯೋಗ ಉದ್ಯೋಗ ಅವಕಾಶಗಳು ಹೆಚ್ಚಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಿದ್ವಿ ಅದರೊಳಗಡೆ ಐವತ್ ಮೂರು ಪರ್ಸೆಂಟ್ ಜನರು ಪರ್ಸೆಂಟ್ ಜನ ಇಲ್ಲ ಉದ್ಯೋಗ ಅವಕಾಶಗಳು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಆ್ಯಕ್ಚುಲಿ ಈ ಪ್ರಶ್ನೆಯನ್ನು ನಾವು ನಿರುದ್ಯೋಗ ಜಾಸ್ತಿ ಆಗಿದೆಯಾ ಅಂತ ಕೇಳಲಿಲ್ಲ ನಾವು ಅದನ್ನು ಉಲ್ಟಾ ಕೇಳಿ ಏನು ಹೇಳ್ತೀವಿ ಅಂತ ಮಾಡೋಕೆ ಟ್ರೈ ಮಾಡಿದ್ವಿ ಇಲ್ಲ ಉದ್ಯೋಗ ಅವಕಾಶಗಳು ಹೆಚ್ಚಾಗಿದೆ ಅಂತ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಜನ ಹೇಳಿದ್ದಾರೆ ಹಾಗೆ ಇದೆ ಅಂತ ಹದಿನೇಳು ಪರ್ಸೆಂಟ್ ಜನ ಇದ್ದಾರೆ ಏನು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರು ಹದಿನೇಳು ಪರ್ಸೆಂಟ್ ಹೌದು ಹತ್ತು ಪರ್ಸೆಂಟ್ ಜನ ಅದಕ್ಕೇನು ಕೂಡ ರೆಸ್ಪಾಂಡ್ ಮಾಡಿಲ್ಲ ಇನ್ನು ಭಾರತದ ಇಮೇಜು ಅದು ವಿಶ್ವಮಟ್ಟದಲ್ಲಿ ಜಾಸ್ತಿ ಆಗಿದೆಯಾ ಈ ಹತ್ತು ವರ್ಷದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿತ್ತು ಅದರಲ್ಲಿ ನಲವತ್ತೇಳು ಪರ್ಸೆಂಟ್ ಜನ ಹೌದು ಹೆಚ್ಚಾಗಿದೆ ಅನ್ನುವಂಥ ಅಭಿಪ್ರಾಯ ಹೇಳಿದ್ದಾರೆ ಹಾಗೇ ಇದೆ ಅಂತ ಹತ್ತೊಂಬತ್ತು ಪರ್ಸೆಂಟ್ ಜನ ಕಡಿಮೆ ಆಗಿದೆ ಅಂತ ಒಂದು ಹದಿನೇಳು ಪರ್ಸೆಂಟ್ ಜನ ಹೇಳಿದ್ದಾರೆ ಇದು ನಮಗೆ ಕಾಣುತ್ತೆ ಈಗ ಹಾಗೆ ವಿಮೇಜ್ ಹೆಚ್ಚಾಗಿದೆ ಅಂತ ನಲವತ್ತೇಳು ಪರ್ಸೆಂಟ್ ಜನ ಹೇಳಿದ್ದಾರೆ ಅಂದಾಗ ಈಗ ಉದಾಹರಣೆಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೆಚ್ಚಿನ ಮಟ್ಟಿನ ಜನ ಹೇಳಿದಾಗ ಬೆಲೆ ಏರಿಕೆ ಯಾಕೆ ಜಾಸ್ತಿ ಆಗಿದೆ ಅಂತ ಕೇಳಿದರೆ ಹೇಳ್ತಾರೆ ಅವರು ಸೋಪಿನ ಬೆಲೆನೋ ಮತ್ತೊಂದ್ರ ಬೆಲೆನೋ ಮಗದೊಂದ್ರ ಬೆಲೆನೋ ಅಂತ ಹೇಳ್ತಾರೆ ಗ್ಯಾಸ್ ಬೆಲೆ ವಾಟ್ ಎವರ್ ಇಟ್ ಇಸ್ ಆದರೆ ಇಂಡಿಯಾದ ಇಮೇಜು ಹೊರ್ಗಡೆ ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಲವತ್ತೇಳು ಪರ್ಸೆಂಟ್ ಜನ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ ಹೇಗೆ ಜಾಸ್ತಿ ಆಗಿದೆ ಅಂತ ಏನಾದ್ರು ನೀವು ಸಬ್ ಕ್ವ ಸಬ್ ಕ್ವಶ್ಚನ್ ಏನಾದ್ರು ಕೇಳಿದ್ರ ಅದ್ರ ಬಗ್ಗೆ ಜನರ ಬಗ್ಗೆ ಏನಾದ್ರು ಒಪಿನಿಯನ್ ಬಂದಿದೆಯಾ ಇಲ್ಲ ಆ ಥರದ ಪ್ರಶ್ನೆ ಕೇಳಿಲ್ಲ ಆ್ಯಕ್ಚುಲಿ ಅಷ್ಟೊಂದು ಪ್ರಶ್ನೆಗಳನ್ನು ಸಿಕ್ಕಾಬಿಟ್ಟೆ ಕೇಳೋಕೆ ಅವಕಾಶ ಇರಲ್ಲ ಈ ಸರ್ವೆ ಮಾಡಬೇಕಾದ್ರೂ ಕೂಡ ಕೇಳಿಸ್ಕೊಂಡು ಉತ್ತರ ಕೊಡುವಂತ ಜನಕ್ಕೆ ಎಷ್ಟು ತಾಳ್ಮೆ ಇರಬಹುದು ಅನ್ನೋದನ್ನ ನೋಡಿಕೊಂಡು ಪ್ರಶ್ನೆಗಳನ್ನ ಡಿಸೈನ್ ಆದಷ್ಟು ಮಾಡಿ ಆನ್ಸರ್ ಕೊಡುವಂತ ಪ್ರಶ್ನೆ ಇರುತ್ತೆ ಆದರೆ ಇದು ವಾಸ್ತವ ಅಂದರೆ ಜನಕ್ಕೆ ಏನೋ ಭಾರತದ ಇಮೇಜು ವಿಶ್ವಮಟ್ಟದಲ್ಲಿ ವಾಸ್ತವ ಈ ಪ್ರಶ್ನೆಗಳನ್ನ ಯಾಕೆ ಹಾಕ್ಲಾಯ್ತು ಅಂತಂದ್ರೆ ಯಾವುದು ಈಗ ಸಾರ್ವಜನಿಕ ಚರ್ಚೆಯಲ್ಲಿದೆ ಆ ಚರ್ಚೆ ಅದು ಜನರ ಮನಸ್ಸಲ್ಲಿ ಎಷ್ಟು ಯಾವುದು ಬಿದ್ದಿದೆ ಅನ್ನೋದು ನೋಡೋದಕ್ಕೋಸ್ಕರ ನಾವು ಮಾಡಿರ್ತೀವಿ ಅಷ್ಟೇ ಸೊ ಅದ್ರ ಅದ್ರ ಕಂಟಿನ್ಯೂ ಭಾಗವಾಗಿ ಅಂದರೆ ನಾವೀಗ ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಕೇಳಿದಾಗ ಓ ಅಂದರೆ ಥರ್ಟಿ ಸೆವೆನ್ ಪರ್ಸೆಂಟ್ ಜನ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಇಪ್ಪತ್ತೆರಡು ಪರ್ಸೆಂಟ್ ಜನ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅಂದರೆ ಅಂದರೆ ಬಡವರ ಪರವಾದ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಯೋಜನೆಗಳು ಮೋದಿಯವರ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕಡಿಮೆ ಆಗಿದೆ ಅಂತ ಮೂವತ್ತೇಳು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಜನ ಹೇಳ್ತಾರೆ ಜಾಸ್ತಿ ಆಗಿದೆ ಅಂತ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಜನ ಹೇಳ್ತಾರೆ ಹಾಗೆ ಇದೆ ಅಂತ ಹೇಳೋರು ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಹಾಗೆ ಇದೆ ಅಂತ ಹೇಳ್ತಾರೆ ಸೊ ಲಾಸ್ಟ್ ಆಗಿ ಅಂದರೆ ಇದೇ ಇಶ್ಯೂ ಬೇಸ್ಡ್ ಆಗಿ ಹೇಳಿದಾಗ ಸಮುದಾಯಗಳ ಅಂದರೆ ಸಮುದಾಯ ಮತ್ತು ಜಾತಿಗಳ ನಡುವೆ ಸಾಮರಸ್ಯ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಹತ್ತು ವರ್ಷದಲ್ಲಿ ಅಂತ ಕೇಳಿದಾಗ ಇದರಲ್ಲಿ ಮೂವತ್ತೆರಡು ಪರ್ಸೆಂಟ್ ಜನ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಇಪ್ಪತ್ತೇಳು ಪರ್ಸೆಂಟ್ ಜನ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಇದು ಒಂಥರ ಕಾಂಟ್ರಡಿಕ್ಟರಿ ಆಗಿದ್ದರೂ ಕೂಡ ಇದು ಅಂದರೆ ಮೂವತ್ತೆರಡು ಪರ್ಸೆಂಟ್ ಜನ ಕಡಿಮೆ ಆಗಿದೆ ಅಂತ ಭಾವಿಸ್ತಾ ಇದ್ದಾರೆ ಸಾಮರಸ್ಯ ಸಮಾಜದಲ್ಲಿರೋ ಸಾಮರಸ್ಯ ಕಡಿಮೆ ಆಗಿದೆ ಅಂತ ಭಾವಿಸ್ತಾ ಇದ್ದಾರೆ ಈಗ ಒಟ್ಟಾರೆಯಾಗಿ ನೀವು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಜನರಿಗೆ ಹತ್ರ ಅಭಿಪ್ರಾಯ ಏನಿದೆ ಅಂತ ಸಂಗ್ರಹ ಮಾಡಿದ್ದೀರಾ ಅಂದರೆ ಅದು ಬೆಲೆ ಏರಿಕೆ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಆಗಿರಬಹುದು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಬಡವ ಶ್ರೀಮಂತರ ಮಧ್ಯೆ ಗ್ಯಾಪ್ ಆಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇದರಲ್ಲಿ ಜನರ ಅಭಿಪ್ರಾಯ ಏನಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಕಡೆಯ ಹತ್ತು ವರ್ಷಗಳಲ್ಲಿ ಅಂತ ಜನರ ಮಧ್ಯೆ ಹೆಚ್ಚು ಚರ್ಚೆ ಯಾವ ವಿಷಯಗಳ ಬಗ್ಗೆ ಆಗ್ತಾ ಇದೆಯೋ ಅದ್ರ ಬಗ್ಗೆ ಒಪಿನಿಯನ್ ಸಂಗ್ರಹ ಮಾಡಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಇಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಬಂತೋ ಜಾರಿಗೆ ತಂತೋ ಅದ್ರ ಬಗ್ಗೆ ಬರೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ ಅದರಲ್ಲಿ ಮೀಡಿಯಾಗಳಲ್ಲಿ ಚರ್ಚೆ ಆಗಿದೆ ಪರವಿರೋಧ ಚರ್ಚೆಗಳು ಸಿಕ್ಕಾಪಟ್ಟೆ ಆಗಿದೆ ಆದರೆ ಮುಖ್ಯವಾಗಿ ಬರುವಂಥ ಪ್ರಶ್ನೆ ಈಗ ಈ ಗ್ಯಾರಂಟಿ ಯೋಜನೆಗಳು ಜನಕ್ಕೆ ತಲುಪಿರೋದು ಒಂದು ಕಡೆ ತಲುಪಿರೋದು ಚುನಾವಣೆ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ಮತ್ತೊಂದು ಕಡೆ ಸೊ ಇದ್ರ ಬಗ್ಗೆ ನೀವೇನಾದರೂ ಜನಗಳನ್ನ ಜನಗಳ ಒಪಿನಿಯನ್ನ ತಗೊಳ್ಳುವಂಥ ಪ್ರಶ್ನೆ ತೊಗೊಳ್ಳುವಂಥ ಪ್ರಯತ್ನ ಮಾಡಿದ್ದೀರಾ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ನೂರಕ್ಕೆ ಐವತ್ತಾರು ಭಾಗದ ಜನ ಅವರು ಹೌದು ಈ ಗ್ಯಾರಂಟಿ ಸ್ಕೀಮ್ಸ್ನ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇದ್ರ ಬಗ್ಗೆ ಒಂದು ರೈಡರು ಅಂತಿಮವಾಗಿ ಜನ ಐವತ್ತಾರು ಪರ್ಸೆಂಟ್ ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಓಟ್ ಮಾಡ್ತಾರೆ ಅಂತ ಇಲ್ಲ ಅದು ನಮ್ಮ ಕಡೆಯ ಪ್ರಶ್ನೆ ಆಗಿರುತ್ತೆ ಕಡೆಯ ಪ್ರಶ್ನೆ ಬಂದಾಗ ಏನು ಅಂತ ನಾವು ಹೇಳ್ತೀವಿ ಆದರೆ ನಾವು ಗ್ಯಾರಂಟಿ ಜೊತೆಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳಿದಾಗ ಐವತ್ತಾರು ಪರ್ಸೆಂಟ್ ಜನ ನಾವು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಂತ ಒಂದು ಹದಿನೈದು ಪರ್ಸೆಂಟ್ ಜನ ಹೇಳ್ತಾರೆ ಇದ್ರಲ್ಲಿ ಮಹಿಳೆಯರದು ಸಂಖ್ಯೆ ಅಂತ ಹೋದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಐವತ್ತಾರ ಐವತ್ತೊಂಬತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಅವರು ಪೂರಕವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಥವಾ ವೋಟ್ ಮಾಡ್ತೀವಿ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂತ ಮಹಿಳೆಯರಲ್ಲಿ ಸಹಜವಾಗಿ ಪುರುಷರಿಗಿಂತ ಜಾಸ್ತಿ ಆ ರೀತಿ ಇರುತ್ತೆ ಬಟ್ ವೋಟ್ ಆಗ್ತಾರೆ ಅನ್ನೋದು ಇರ್ತಕ್ಕಂಥ ಅಭಿಪ್ರಾಯ ಪುರುಷರಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಸೊ ಈ ಸಂದರ್ಭದಲ್ಲಿ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತ ಗ್ಯಾರಂಟಿ ಯೋಜನೆಗಳು ಕರ್ನಾಟಕಕ್ಕೆ ಯಾವಾಗ ಜಾರಿಗೆ ಬಂತೋ ಈಗೇನಾಗಿದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ವರ್ಸಸ್ ಕೇಂದ್ರ ಸರ್ಕಾರದ ವೆಲ್ಫೇರ್ ಸ್ಕೀಮ್ಸು ಈ ಎರಡನ್ನು ತುಲನೆ ಮಾಡಿ ನೋಡಿದಾಗ ಜನರ ಅಭಿಪ್ರಾಯ ಏನಾದರೂ ಸಂಗ್ರಹ ಮಾಡಿದರಲ್ಲ ಜನರ ಅಭಿಪ್ರಾಯ ಯಾರ ಪರವಾಗಿ ಹೆಚ್ಚಿದೆ ಗ್ಯಾರಂಟಿ ರಾಜ್ಯ ಸರ್ಕಾರದ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಜನಕ್ಕೆ ಹೆಚ್ಚು ಸಂತೋಷ ಇದೆಯಾ ತೃಪ್ತಿ ಇದೆಯಾ ಕೇಂದ್ರ ಸರ್ಕಾರದ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಹೆಚ್ಚು ತೃಪ್ತಿ ಇದೆಯಾ ನಾವು ಈ ಪ್ರಶ್ನೆಯನ್ನು ಡೈರೆಕ್ಟಾಗಿ ಈ ರೀತಿ ಕೇಳಿ ಕೇಳಿದ್ವಿ ಆ್ಯಕ್ಚುಲಿ ಅಂದರೆ ನೀವು ಯಾವುದು ಜಾಸ್ತಿ ಸಹಾಯವಾಗಿದೆ ನಿಮಗೆ ಕರ್ನಾಟಕದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಜಾಸ್ತಿ ಸಹಾಯ ಆಗಿದೆಯೋ ಅಥವಾ ಮೋದಿ ಸರ್ಕಾರದ ಯೋಜನೆಗಳಿಂದ ಜಾಸ್ತಿ ಸಹಾಯ ಸಹಾಯವಾಗಿದ್ದು ಇದರಲ್ಲಿ ನಮ್ಮ ಬಂದಿರೋ ಅಂದರೆ ನಮ್ಮ ಸಂಗ್ರಹ ಆಗಿರೋ ಅಭಿಪ್ರಾಯದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟು ಜನ ಜನ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಅದು ಸಹಾಯ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳು ಇಪ್ಪತ್ತು ಪಾಯಿಂಟ್ ಮೂರು ಪರ್ಸೆಂಟು ಕೇಂದ್ರ ಸರ್ಕಾರದ ಯೋಜನೆ ಪರವಾಗಿ ಹೇಳಿದ್ದಾರೆ ಅಂದರೆ ಅವರು ಜಾಸ್ತಿ ಅದರಿಂದ ಸಹಾಯ ಆಗಿದೆ ಅಂತ ಎರಡರಿಂದನೂ ಸಹಾಯ ಆಗಿದೆ ಅಂತ ಹೇಳಿರೋರು ಇಪ್ಪತ್ತಾರು ಪರ್ಸೆ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಎರಡರಿಂದ ಸಹಾಯ ಆಗಿದೆ ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಅಂತ ಐದು ಪರ್ಸೆಂಟ್ ಜನ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಐದುವರೆ ಪರ್ಸೆಂಟ್ ಜನ ಹೇಳಿದ್ದಾರೆ ಮತ್ತೆ ಪ್ರತಿಕ್ರಿಯೆ ಕೊಡಲ್ಲ ಈ ಪ್ರಶ್ನೆಗೆ ಪ್ರತಿಕ್ರಿಯೆನೇ ಕೊಡಲ್ಲ ಅಂತ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಅಂತ ತಗೊಂಡಾಗ ಕೇಂದ್ರ ಸರ್ಕಾರದ ವೆಲ್ಫೇರ್ ಸ್ಕೀಮ್ಗಳಿಂದ ಅನುಕೂಲ ಆಗಿದೆ ಅಂತ ಎಷ್ಟು ಜನ ಹೇಳಿದ್ರು ಅದಕ್ಕಿಂತ ಡಬಲ್ ಅಲ್ಲ ಅಂದಷ್ಟು ರಾಜ್ಯ ಸರ್ಕಾರ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಮುಖ್ಯ ಪ್ರಶ್ನೆ ನನಗೆ ಕೇಳಬೇಕು ಅನಿಸ್ತಾ ಇರ್ತಕ್ಕಂಥದ್ದು ಈಗ ಕೇಂದ್ರ ಸರ್ಕಾರದಲ್ಲಿ ಕಡೆಯ ಹತ್ತು ವರ್ಷಗಳ ಸಾಧನೆ ಅಂತ ಏನು ಮಾತಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಮಾತಾಡೋದು ಅತಿ ಹೆಚ್ಚಾಗಿ ಡೆವಲಪ್ಮೆಂಟ್ ಆಗಿದೆ ವಿಕಸಿತ ಭಾರತ ಅಮೃತ್ ಕಾಲ್ ಈ ರೀತಿಯ ಒಂದು ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಜನರು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಕಡೆಯ ಹತ್ತು ವರ್ಷಗಳಲ್ಲಿ ಈ ಅಭಿವೃದ್ಧಿ ಅಂತೇನಿದೆ ದೇಶದ ಸಮಗ್ರ ಅಭಿವೃದ್ಧಿ ಅಂತೇನಿದೆ ಇದರ ಬಗ್ಗೆ ಅಭಿವೃದ್ಧಿ ಆಗಿದೆ ಅಂತ ಇದೆಯಾ ಆಗಿಲ್ಲ ಅಂತ ಇದೆಯಾ ಯಾವ ಮಟ್ಟಕ್ಕಿದೆ ಇಲ್ಲಿ ನಾವು ಅಭಿವೃದ್ಧಿ ಅನ್ನೋ ಥರದ ಪ್ರಶ್ನೆಯನ್ನು ಕೇಳಿಲ್ಲ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂಥ ನರೇಂದ್ರ ಮೋದಿ ನೇತೃತ್ವ ಬಿ ಜೆ ಪಿ ಸರ್ಕಾರದ ಕೆಲಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದ್ದೀವಿ ಸೊ ಇದರಿಂದ ನೀವು ನಿಮಗೆ ಸ್ಕ್ರೀನ್ ಮೇಲೆ ಅದಕ್ಕೆ ಇರೋವಂಥ ಡೇಟಾ ಕಾಣ್ತಾ ಇದೆ ಆದರೆ ವಿಚಾರ ಏನಪ್ಪಾ ಅಂದರೆ ನಿಮಗೆ ಬೇರೆ ಬೇರೆ ಇಶ್ಯೂಸ್ ಬಂತು ಅಂದರೆ ಬೆಲೆ ಏರಿಕೆ ನಮ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ತುಂಬ ಜನ ಎಪ್ಪತ್ತಾರು ಪರ್ಸೆಂಟ್ ಜನ ಹೇಳ್ತಾರೆ ಮತ್ತು ಭ್ರಷ್ಟಾಚಾರವೂ ಜಾಸ್ತಿ ಆಗಿದೆ ಅಂತ ಹೇಳೋರೇ ಜಾಸ್ತಿ ಇದ್ದಾರೆ ಶಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆದರೆ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಯ ಬಗ್ಗೆ ಬಂತು ಅಂದರೆ ಅದು ಬಹುತೇಕ ಪಾಸಿಟಿವ್ ಆಗಿದೆ ಅತ್ಯುತ್ತಮ ಅಂತ ಹೇಳಿರೋರು ಮೂವತ್ತ್ಮೂರು ಪರ್ಸೆಂಟ್ ಜನ ಹೇಳಿದ್ದಾರೆ ಒಂದು ಯಾವುದಾದ್ರು ಒಂದು ಸರ್ಕಾರಕ್ಕೆ ಅತ್ಯುತ್ತಮ ಅಂತ ಹೇಳೋದು ಮೂವತ್ತ್ಮೂರು ಪರ್ಸೆಂಟ್ ಜನ ಹೇಳೋದು ಆಕ್ಚುಲಿ ತುಂಬ ಜಾಸ್ತಿನೇ ಸಾಧಾರಣ ಅಂತ ಮೂವತ್ತೈದು ಪರ್ಸೆಂಟ್ ಜನ ಹೇಳ್ತಾರೆ ಕಳಪೆ ಮತ್ತು ಅತಿ ಕಳಪೆ ಅಂತ ಹೇಳೋರು ಹನ್ನೆರಡು ಪಾಯಿಂಟ್ ಎಂಟು ಪರ್ಸೆಂಟು ಮತ್ತು ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಜನ ಇಪ್ಪತ್ತೊಂದು ಪರ್ಸೆಂಟ್ ಜನ ಕಳಪೆ ಅಂತ ಹೇಳ್ತಾರೆ ಸಾಧಾರಣ ಅಂತ ಮೂವತ್ತೈದು ಪರ್ಸೆಂಟ್ ಹೇಳ್ತಾರೆ ಅತ್ಯುತ್ತಮ ಅಂತ ಮೂವತ್ತ್ಮೂರು ಪರ್ಸೆಂಟ್ ಹೇಳ್ತಾರೆ ಸೊ ನೀವು ಇಶ್ಯೂಸ್ ವೈಸು ಹೋದಾಗ ಇರುವಂಥ ಅಭಿಪ್ರಾಯ ಅಂದರೆ ಏನು ವಿರೋಧ ಪಕ್ಷಗಳು ಮತ್ತು ಬಿ ಜೆ ಪಿ ಸರ್ಕಾರದ ವಿರುದ್ಧ ಇರ್ತಕ್ಕಂಥವ್ರು ಏನೇನು ಹೇಳ್ತಾರೆ ಬಹುತೇಕ ಅದು ನಿಜ ಅಂತ ಜನ ಒಪ್ಕೊಳ್ತಾರೆ ಆದರೆ ಗೌರ್ನಮೆಂಟ್ ಪರ್ಫಾರ್ಮೆನ್ಸ್ ಜೊತೆಗೆ ಅದನ್ನು ನೀವು ಲಿಂಕ್ ಮಾಡಿ ಒಟ್ಟಾರೆ ನೋಡಿದಾಗ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಕೆಲಸ ಅತ್ಯುತ್ತಮ ಅಂತ ಕರ್ನಾಟಕದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಜನ ಹೇಳಿದ್ದಾರೆ ಅದು ಅದು ದೊಡ್ಡ ನಂಬರೇನೆ ಅಂದರೆ ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂದಾಗ ಎಸ್ ತುಂಬ ಜನ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತಾರೆ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ಹೇಳ್ತಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆದರೆ ಒಟ್ಟಾರೆ ಡೆವಲಪ್ಮೆಂಟ್ ಏನಾಗಿದೆ ಅಂತ ನೋಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾರೆ ಇದನ್ನು ನೀವು ಈ ಯಾವ ರೀತಿ ಅನಲೈಸ್ ಮಾಡ್ತೀರಾ ಇಲ್ಲ ಇದು ಆ್ಯಕ್ಚುಲಿ ಎಲೆಕ್ಷನಿಯರಿಂಗಿಗೆ ಇದು ಸಿಕ್ಕಾಪಟ್ಟೆ ಯಾವುದೇ ಪಕ್ಷಕ್ಕೆ ಸಾಕಷ್ಟು ಸಹಾಯಕ ಆಗೋದು ನಮಗೆ ನಾವು ಇವತ್ತು ನಮ್ಮ ಇದಿನ ಡಾಟ್ ಕಾಮ್ ಸಮೀಕ್ಷೆಯನ್ನು ಈ ರೀತಿಯಲ್ಲಿ ಘೋಷಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಸ್ನೇಹಿತರೊಬ್ಬರು ಕೇಳಿದ್ರು ಅಂದರೆ ಇದರಿಂದ ಏನು ಪಾರ್ಟಿಗಳಿಗೂ ಅನುಕೂಲ ಆಗುತ್ತೆ ಅಂತೋ ಪಾರ್ಟಿಗಳಿಗೆ ಅನುಕೂಲ ಅನನುಕೂಲ ಈಗ ಆಗ್ಲೇ ಆಗೋದಾಗಿರುತ್ತೆ ಮುಂದಿನ ಒಂದು ತಿಂಗಳಲ್ಲೂ ಅವರು ಇದನ್ನು ಬಳಸಿ ಏನಾದ್ರು ಅಂತ ಅದು ಹಂಗಿದೆ ಅನ್ಸುತ್ತೆ ಅಂದರೆ ಭಾಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸ್ತಾ ಇರ್ತಕ್ಕಂಥ ಪಕ್ಷಗಳು ಯಾವ ಜನರ ಇಶ್ಯೂಗಳನ್ನ ಇದ್ದಾರೆ ಅದು ನಿಜ ಅನ್ನೋದು ಜನರ ಫೀಲಿಂಗ್ ಕೂಡ ಆಗಿದೆ ಆದರೆ ಸರ್ಕಾರದ ಇಮೇಜ್ ವಿಚಾರ ಬಂತು ಅಂತಂದಾಗ ಅದರಲ್ಲಿ ನರೇಂದ್ರ ಮೋದಿಯವರ ಇಮೇಜನ್ನು ಕಾಪಾಡಿಕೊಳ್ಳೋದಕ್ಕೆ ಏನೆಲ್ಲ ಅವರು ಭಾರಿ ಕೆಲಸ ಮಾಡಿದ್ದಾರೆ ಅದು ಬಹುತೇಕ ವರ್ಕ್ ಆಗಿದೆ ಅನ್ನೋದು ಅಲ್ಲಿ ಕಾಣ್ತಾ ಇದೆ ವೋಟಿಂಗಲ್ಲಿ ಇದೇನಾಗುತ್ತೆ ಅನ್ನೋದು ನಂತರ ನಾವು ಬರೋಣ ಇನ್ನು ವೋಟಿಂಗಲ್ಲಿ ಇದು ಜಾಸ್ತಿ ತೂಗುತ್ತಾ ಇದು ಜಾಸ್ತಿ ತೂಗುತ್ತಾ ಅನ್ನೋದು ನಾವು ಫೈನಲಿ ಏನು ಹೇಳಿದ್ದಾರೆ ಜನ ಅಂತ ಮುಂದೆ ಗೊತ್ತಾಗುತ್ತೆ ಬಟ್ ಇದು ಕೂಡ ನಿಜವಾಗಿ ಮತ್ತೆ ಇದರಲ್ಲಿ ಜನ ಏನು ಪ್ರಶ್ನೆಗೆ ಏನು ಉತ್ತರ ಹೇಳ್ತಾರೆ ಯಾವುದು ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ಹಾಗೆ ಓಟ್ ಆಗ್ತಾರೆ ಅಂತಿಲ್ಲ ನೀವು ಜಾತಿ ನೋಡಿ ಓಟ್ ಆಗ್ತೀರಾ ಅಂತ ಕೇಳಿದ್ರೆ ತುಂಬಾ ಜನ ಇಲ್ಲ ಅಂತ ಹೇಳ್ತಾರೆ ಮತ್ತು ಆದರೆ ಆಶ್ಚರ್ಯಕರವಾಗಿ ನಮ್ಮೊಳಗಡೆ ಎಲೆಕ್ಷನ್ ಅಲ್ಲಿ ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ ಅನ್ನೋದ್ರ ಮೇಲೆ ಓಟ್ ಆಗ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದೀವಿ ಅದಕ್ಕೊಂದು ಕೆಲವು ಇಂಟ್ರೆಸ್ಟಿಂಗ್ ಆಗಿರುವಂಥ ಉತ್ತರ ಬಂದಿದೆ ಬಟ್ ಎನಿವೆ ಅರವತ್ತ್ಮೂರು ಪರ್ಸೆಂಟ್ ಜನ ಬೆಲೆ ಏರಿಕೆ ನಮ್ಮ ಮನಸ್ಸಲ್ಲಿ ವಿಶೇಷವಾಗಿ ಇರುತ್ತೆ ನಾವು ವೋಟ್ ಹಾಕಬೇಕಾದ್ರೆ ಅಂತ ಅಂತೇಳಿದರೆ ಸ್ವಲ್ಪ ಇರುತ್ತೆ ಅಂತ ಹದಿನಾರು ಪರ್ಸೆಂಟ್ ಜನ ಹೇಳಿದ್ದಾರೆ ಇಲ್ಲ ಬೆಲೆ ಏರಿಕೆ ಅಷ್ಟೊಂದೇನು ಇರಲ್ಲ ಅಂತ ಹದಿನೈದು ಪರ್ಸೆಂಟ್ ಜನ ಹೇಳಿದ್ದಾರೆ ನಿರುದ್ಯೋಗ ಅನ್ನೋದು ನೀವು ವೋಟ್ ಹಾಕ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಇರುತ್ತಾ ಅಂತ ಕೇಳಿದಾಗ ನಲವತ್ನಾಲ್ಕು ಪರ್ಸೆಂಟ್ ಜನ ಹೌದು ಅಂತ ಹೇಳಿದ್ದಾರೆ ಸ್ವಲ್ಪ ಇರುತ್ತೆ ಅಂತ ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಹೇಳಿದ್ದಾರೆ ಇಲ್ಲ ಅದು ಬಹುತೇಕ ಇರಲ್ಲ ಅಂತ ಹೇಳಿ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಜನ ಹೇಳ್ತಾರೆ ಹಾಗೆಯೇ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮುಗಳು ನೀವು ಓಟ್ ಹಾಕಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಇರುತ್ತಾ ಅನ್ನೋಂಥ ಪ್ರಶ್ನೆಗೆ ಕೇಳಿದ್ವಿ ಅರ್ಧದಷ್ಟು ಜನ ಹೌದು ಹೌದು ಬಹುತೇಕ ನಮ್ಮ ತಲೆಯಲ್ಲಿ ಇರುತ್ತೆ ಅಂತೇಳಿದ್ದಾರೆ ಅಂದರೆ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಜನ ಅಷ್ಟನ್ನು ಹೇಳಿದ್ದಾರೆ ಮಹಿಳೆಯರ ವಿಚಾರಕ್ಕೆ ಬಂತು ಅಂತಂದರೆ ಇನ್ನೊಂದು ಒಂದು ಕಾಲು ಪರ್ಸೆಂಟು ಹೆಚ್ಚಿನ ಗ್ಯಾರಂಟಿ ಸ್ಕೀಮ್ಸು ನಮ್ಮ ತಲೆಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ಇರುತ್ತೆ ಅಂತ ಒಂದು ಕಾಲು ಭಾಗ ಜನ ಹೇಳಿದ್ದಾರೆ ಇಲ್ಲ ಅದು ಕಡಿಮೆ ಇರುತ್ತೆ ಅಂತ ಹದಿನೈದು ಪರ್ಸೆಂಟ್ ಜನ ಹೇಳಿದ್ದಾರೆ ಈ ರೀತಿಯಲ್ಲಿ ಅದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೇಳಿದಾಗ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಂದರೆ ಯಾವ ರೀತಿ ನೀವು ಪ್ರಭಾವಿತರಾಗಿರ್ತೀರ ನೀವು ಅಂತ ಕೇಳಿದಾಗ ಮೂವತ್ತೇಳು ಪರ್ಸೆಂಟ್ ಜನ ಹೌದು ಹೈ ಅಂದರೆ ಜಾಸ್ತಿ ಪ್ರ ಅದರಿಂದ ಪ್ರಭಾವಿತರಾಗಿ ಇರ್ತೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ಮಟ್ಟಿಗೆ ಅಂತ ಮೂವತ್ತು ಪರ್ಸೆಂಟ್ ಹೇಳಿದ್ದಾರೆ ಕಡಿಮೆ ಅಂತ ಹದಿನೆಂಟು ಪರ್ಸೆಂಟ್ ಜನ ಹೇಳಿದ್ದಾರೆ ಸೊ ಅದೇ ರೀತಿ ಮತದಾನಕ್ಕೂ ಮುನ್ನ ಹಂಚುವ ಹಣ ಅಂದರೆ ಅದ್ರ ಬಗ್ಗೆ ಏನಾದರೂ ನೀವು ಪ್ರಭಾವಿತರಾಗ್ತೀರಾ ಓಟಿಗೆ ಅಂತ ಕೇಳಿದಾಗ ಮೂವತ್ತೆರಡು ಪರ್ಸೆಂಟ್ ಇಲ್ಲ ಅಂತ ಹೇಳಿದ್ದಾರೆ ಏನೋ ಮೂವತ್ತು ಪರ್ಸೆಂಟ್ ಜನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೌದು ಹೆಚ್ಚು ಅಂತ ಇಪ್ಪತ್ತೆರಡು ಪರ್ಸೆಂಟ್ ಜನ ಹೇಳಿದ್ದಾರೆ ಆಮೇಲೆ ಏನೋ ಸ್ವಲ್ಪ ಮಟ್ಟಿಗೆ ಅಂತ ಒಂದು ಹದಿನೈದು ಪರ್ಸೆಂಟ್ ಜನ ಹೇಳಿದ್ದಾರೆ ಈಗ ಈ ರೀತಿ ಇಪ್ಪತ್ತೆರಡು ಪರ್ಸೆಂಟ್ ಜನ ಹೆಚ್ಚು ಅಂತ ಹೇಳಿರೋದು ಅಷ್ಟೇ ಅನ್ನೋದು ಒಂದು ಪಾಸಿಟಿವ್ ಏನೇ ಅಂದರೆ ಜನರು ಅಂದರೆ ಈಗ ಎಲೆಕ್ಷನ್ನಲ್ಲಿ ದುಡ್ಡು ಕೆಲಸ ಮಾಡ್ತಿರುವಂಥ ರೀತಿ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಚುನಾವಣಾ ಖರ್ಚು ಚಿಕ್ಕಾಪಟ್ಟೆ ಜಾಸ್ತಿ ಇದೆ ಹಾಗಾಗಿ ಇದೊಂದು ಆ್ಯಕ್ಚುಲಿ ಗಂಭೀರವಾದಂಥ ವಿಚಾರ ಸೊ ಅದನ್ನು ಒಂದು ಸರ್ವೆ ಕ್ವಶ್ಚನ್ಯರಲ್ಲಿ ನಾವು ಸೇರಿಸಿದಾಗ ಯಾವ ರೀತಿಯಲ್ಲಿ ಉತ್ತರ ಬರುತ್ತೆ ಅಂತ ನೋಡೋಣ ಅಂತ ನಮಗೂ ಕುತೂಹಲ ಆಯಿತು ನಿಮ್ಮ ಮುಂದೆ ಈ ರೀತಿ ಉತ್ತರ ಸೊ ಈಗ ನೀವು ಬೆಲೆ ಏರಿಕೆ ಆಗಿರ್ಬೋದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಈಗ ನಿರಂತರವಾಗಿ ಇರುವಂಥ ವಿಷಯಗಳ ಬಗ್ಗೆ ಜನರ ಒಪಿನಿಯನ್ ಸಂಗ್ರಹ ಮಾಡಿದ್ದೀರಾ ಇವು ಅವರು ಓಟ್ ಹಾಕೋದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಅಂತ ಅದೇ ಥರ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಅನೇಕ ವಿದ್ಯಮಾನಗಳು ಕೂಡ ಚುನಾವಣೆ ಮೇಲೆ ಅವರು ಓಟ್ ಹಾಕೋದ್ರ ಮೇಲೆ ಪರಿಣಾಮ ಬೀರ್ಬೋದು ಆ ಆ ದೃಷ್ಟಿ ಆ ದೃಷ್ಟಿಯಿಂದ ನೋಡಿದಾಗ ನೀವು ನಿಮ್ಮ ಸರ್ವೇನಲ್ಲಿ ಇತ್ತೀಚೆಗೆ ರೈತರು ತಮಗೆ ಕನಿ ವೈಜ್ಞಾನಿಕ ಬೆಂಬ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ದೆಹಲಿನಲ್ಲಿ ಹೋಗಿ ಪುನಃ ಚಳುವಳಿ ಶುರು ಮಾಡಿದ್ದಾರೆ ಮತ್ತು ಮೋದಿಯವರು ಕೊಡ್ತೀವಿ ಅಂತ ಪ್ರಾಮಿಸ್ ಕೂಡ ಮಾಡಿದರೂ ಅದು ನೆರವೇರಿಲ್ಲ ಅದನ್ನೇ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಇತ್ತೀಚೆಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕಲ್ ಅನ್ಯಾಯ ಆಗಿದೆ ಅಂತ ಮ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಮೊದಲನೇ ಬಾರಿ ಸರ್ಕಾರನೇ ಹೋಗಿ ಒಂದು ಪ್ರತಿಭಟನೆ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ದು ಮೊದಲನೇ ಬಾರಿ ಅಂತ ಅನ್ನಿಸ್ತದೆ ಇಲ್ಲಿ ಈ ಈ ಥರ ವಿಷಯಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಏನಾದರೂ ಅಭಿಪ್ರಾಯ ಏನು ಅಭಿಪ್ರಾಯ ಇದೆ ಮತ್ತು ಈ ವಿಷಯಗಳು ಕೂಡ ಚುನಾವಣೆಯಲ್ಲಿ ಪ್ರಭಾವ ಬೀರೋ ಸಾಧ್ಯತೆ ಇದೆಯಾ ನೀವೇನಾದ್ರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಿರ ಜನಗಳ ಹತ್ರ ಅಲ್ಲ ಈ ಎಮ್ ಎಸ್ ಪಿ ವಿಚಾರವಾಗಿ ನಾವು ಪ್ರಶ್ನೆ ಕೇಳಿದ್ವಿ ಆ ಪ್ರಶ್ನೆ ಡೈರೆಕ್ಟಾಗಿ ಅಂದರೆ ರೈತರು ತಮ್ಮ ಉತ್ಪನ್ನಗಳ ಉತ್ಪನ್ನಗಳಿಗೆ ಎಮ್ ಎಸ್ ಪಿ ಬೆಲೆಗಾಗಿ ಆಗ್ರಹಿಸಿ ದೆಹ ದೆಹಲಿಗಳಲ್ಲಿ ಮತ್ತೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ ಇದನ್ನು ಇದು ರೈತರ ಈ ಏನೋ ಬೇಡಿಕೆಗಳನ್ನ ನೀವು ಬೆಂಬಲಿಸ್ತೀರಾ ಅಂತ ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳಿದ್ವಿ ಅದರಲ್ಲಿ ಓವರ್ವೆಲ್ಮಿಂಗ್ ಸೆವೆಂಟಿ ಪರ್ಸೆಂಟ್ ಜನ ಅವರು ರೈತರನ್ನ ಬೆಂಬಲಿಸ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಸೆವೆಂಟಿ ಪರ್ಸೆಂಟ್ ಜನ ನಾವು ರೈತರ ಏನು ಎಮ್ ಎಸ್ ಪಿ ಎಮ್ ಎಸ್ ಪಿ ಬೇಡಿಕೆ ಏನಿದೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಪರ್ಸೆಂಟ್ ಅಕ್ರಾಸ್ 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 ಏನೋ ಜೆಂಡರು ಲ್ಯಾಂಗ್ ಏನೋ ಬಹುತೇಕ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೊಂದೇ ರೀತಿ ಒಳಗಡೆ ಇದೆ ಅಂದರೆ ಯಾವ ಲೋಕಸಭಾ ಕ್ಷೇತ್ರಗಳು ಬಹುತೇಕ ಬಿ ಜೆ ಪಿ ಪರವಾಗಿವೆ ಅಂತ ಭಾವಿಸಲಾಗಿದೆ ಅಲ್ಲೂ ಕೂಡ ಸೇರಿ ಹಂಗಾಗಿನೇ ನನಗದು ರೈತರ ಹೋರಾಟನ ಬೆಂಬಲಿಸ್ತೀರಾ ಅಂತ ಹೇಳಿದಾಗ ತುಂಬ ಜನ ಒಂದು ಮಿಡಿಲ್ ಕ್ಲಾಸ್ನ ಸ್ವಲ್ಪ ಜನ ಮತ್ತು ಶ್ರೀಮಂತರು ನಗರವಾಸಿಗಳಲ್ಲಿ ಕೆಲವ್ರು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಹೌದು ನಾವು ರೈತರ ಹೋರಾಟ ಕಳಕಳಿ ಇದೆ ಅನ್ನೋದು ಅದನ್ನ ಆ ರೀತಿಯಲ್ಲಿ ನೀವು ವ್ಯಾಖ್ಯಾನ ಮಾಡ್ಬೋದು ಬಟ್ ಅದನ್ನು ಹೇಳ್ತಾರೆ ಅದೇ ಓಟಲ್ ರಿಫ್ಲೆಕ್ಟ್ ಆಗಬೇಕು ಅಂತ ಇಲ್ಲ ಅಂತ ಮತ್ತು ಅದನ್ನು ನಾವು ಆ ಕಾರಣಕ್ಕಾಗಿ ನೀವು ನಿಮ್ಮ ಓಟನ್ನು ತೀರ್ಮಾನ ಮಾಡ್ತೀರಾ ಅನ್ನೋ ಪ್ರಶ್ನೆ ಅಲ್ಲಿ ಇದ್ದಿರಲಿಲ್ಲ ಇದನ್ನ ನಾವು ನೋಡ್ಬೋದು ನೆಕ್ಸ್ಟು ನೀವು ಕೇಳಿದ್ದು ಕರ್ನಾಟಕದ ಟ್ಯಾಕ್ಸ್ ವಿಚಾರದ್ದು ನೀವು ಕೇಳಿದ್ರಿ ಆ ಬಗ್ಗೆ ಕೂಡ ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ ಇದರಲ್ಲಿ ಇನ್ನೊಂದು ಸಣ್ಣ ಇಂಟ್ರೆಸ್ಟಿಂಗ್ ವಿಚಾರವೂ ಇದೆ ನಂತರ ಹೇಳ್ತೀನಿ ಅದರಲ್ಲಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಇದೆ ಅಂತ ಏನು ಹೇಳಲಾಗ್ತಾ ಇದೆ ನಿಜಾನ ಅಂತ ಕೇಳಿದ್ರೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಜನ ಹೌದು ಇದು ನಿಜ ಅಂತ ಹೇಳಿದ್ದಾರೆ ಇಲ್ಲ ಕೇಂದ್ರ ಸರ್ಕಾರ ಒಳ್ಳೇದೇ ಮಾಡ್ತಾ ಇದೆ ಅಂತ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಜನ ಹೇಳಿದ್ದಾರೆ ಎಲ್ಲ ಕೇಂದ್ರ ಸರ್ಕಾರಗಳು ಒಂದೇ ಅಂತ ಹದಿನೈದು ಪರ್ಸೆಂಟ್ ಜನ ಹೇಳ್ತಾರೆ ಗೊತ್ತಿಲ್ಲ ಅಂತ ಇಪ್ಪತ್ತೆಂಟು ಪರ್ಸೆಂಟ್ ಜನ ಹೇಳ್ತಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಹೇಳಿದ್ದೇನ ಅಂತಂದರೆ ನಿಮಗೆ ಗ್ಯಾರಂಟೀಸ್ ವಿಚಾರ ಬಂತು ಅಂದರೆ ಬೆಲೆ ಏರಿಕೆ ವಿಚಾರ ಬಂತು ಅಂತಂದರೆ ಮಹಿಳೆಯರು ಅವರು ಗ್ಯಾರಂಟಿಗಳ ಪರವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳ ಪರವಾಗಿ ಸ್ವಲ್ಪ ಒಂದು ಸಣ್ಣದಾಗಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ನೋಡಿದ್ರೆ ಹಾಗಿಲ್ಲ ಇಲ್ಲಿ ಹೌದು ಇದು ನಿಜ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳುವಂಥ ಮಹಿಳೆಯರ ಸಂಖ್ಯೆ ಮೂವತ್ತೆರಡು ಪರ್ಸೆಂಟ್ ಇದ್ದರೆ ಪುರುಷರದ್ದು ಮೂವತ್ತೇಳು ಪರ್ಸೆಂಟ್ ಇದೆ ಅಂದರೆ ಈ ವಿಚಾರದಲ್ಲಿ ಇರೋಂಥ ಅವೇರ್ನೆಸ್ನ ಪ್ರಮಾಣ ಕೂಡ ಅದರಲ್ಲಿ ಬಹುಶಃ ಇರ್ಬೋದು ಅಂತ ಅನ್ಸುತ್ತೆ ಅದು ನಮಗೆ ಎದ್ದು ಕಾಣುತ್ತೆ ಅಟ್ ದಿ ಸೇಮ್ ಟೈಮ್ ಇಪ್ಪತ್ತೆಂಟು ಪರ್ಸೆಂಟ್ ಜನ ಕಾಲ್ಭಾಗಕ್ಕೂ ಹೆಚ್ಚು ಜನ ನಮಗಿದು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ ಹಂಗಾಗಿ ದೇ ಡೋಂಟ್ ವಿಚಾರದ ಬಗ್ಗೆ ಆ ಥರದ ಒಪಿನಿಯನ್ ಇರಲ್ಲ ಇದು ಕೂಡ ಎಲ್ಲರಿಗೂ ಹೋಗಿದೆ ಅಂತನೂ ಇಲ್ಲ ಅಂದರೆ ಬಗ್ಗೆ ಜನಕ್ಕೆ ತಲುಪಬೇಕಾದ ಮಟ್ಟಕ್ಕೆ ತಲುಪಿಲ್ಲ ಅನ್ನೋದು ವಾಸ್ತವ ಈಗ ಇಷ್ಟೆಲ್ಲ ಇಟ್ಕೊಂಡು ಈ ಒಂದು ಇವತ್ತಿನ ಒಂದು ಚರ್ಚೆ ಒಳಗಡೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಎಷ್ಟು ಸೀಟ್ ಬರುತ್ತೆ ಅನ್ನೋದನ್ನ ನೀವು ರಿವೀಲ್ ಮಾಡ್ತಾ ಹೋಗ್ತೀರಾ ಇನ್ನೂ ಹಲವಾರು ಮುಖ್ಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಮತ್ತು ಒಟ್ಟಾರೆ ಎಷ್ಟು ಬರುತ್ತೆ ಜನದೇನು ಫೈನಲ್ ಪ್ರಿಫರೆನ್ಸ್ ಏನಿದೆ ಅನ್ನೋದು ನಮಗೆ ಇದು ಸರಿ ಅಥವಾ ತಪ್ಪು ಅಥವಾ ಅದ್ರ ಹಿನ್ನೆಲೆ ಇರೋ ಕಾರಣ ಏನು ಅಂತ ಕರೆಕ್ಟಾಗಿ ಅರ್ಥ ಆಗೋದು ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಹೋದಾಗಲೇ ಯಾವ ವಿಷಯಗಳ ಬಗ್ಗೆ ಎಷ್ಟಿದೆ ಅಂತ ಆದರೆ ಇಲ್ಲಿ ಅತೀವ ಒಂದು ಮುಖ್ಯವಾದ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಒಂದು ಕಡೆ ಬೆಲೆ ಏರಿಕೆ ಎಪ್ಪತ್ತಾರು ಪರ್ಸೆಂಟಷ್ಟು ಜನ ಬೆಲೆ ಏರಿಕೆ ಆಗಿದೆ ಅದರಿಂದ ಬೆಲೆ ಏರಿಕೆ ಆಗಿದೆ ಅಂದರೆ ನಮ್ಮ ದಿನನಿತ್ಯದ ಜೀವನ ಕಷ್ಟ ಆಗಿದೆ ಅಂತಲೇ ಅರ್ಥ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಐವತ್ತಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮು ಡೆವಲಪ್ಮೆಂಟ್ ಅಂತ ಬಂದಾಗ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆ ಅಂತ ಮೂವತ್ತ್ಮೂರು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಅದು ಅದು ಒಟ್ಟಾರೆಯಾಗಿ ಒಳ್ಳೆ ನಂಬರ್ ಡೆವಲಪ್ಮೆಂಟ್ ಅಲ್ಲ ಮೋದಿ ಗೌರ್ಮೆಂಟ್ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಅಂತ ಕೇಳಿ ಕೇಳ್ತಾ ಇದ್ದಾರೆ ಈ ಒಂದು ಹಿನ್ನೆಲೆ ಒಳಗಡೆ ಮೋದಿಯವರ ಪಾಪ್ಯುಲಾರಿಟಿ ಬಗ್ಗೆನೂ ಪ್ರಶ್ನೆ ಪದೇ ಪದೇ ಯಾವಾಗಲೂ ಬರುತ್ತೆ ಅಂದರೆ ಮೋದಿಯವರ ಪಾಪ್ಯುಲಾರಿಟಿಯಿಂದ ಅವ್ರು ಬಿ ಜೆ ಪಿ ಗೆಲ್ಲುವ ಅವಕಾಶ ಜಾಸ್ತಿ ಅವರ ಮಾಡಿರೋ ಕೆಲಸಕ್ಕಿಂತಲೂ ಅನ್ನೋ ಕಾರಣ ಅನ್ನೋ ಚರ್ಚೆನೂ ಬರ್ತಾ ಇರುತ್ತೆ ಈ ಒಂದು ನಿಮ್ಮ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕದ ಮಟ್ಟಕ್ಕೆ ತಗೊಂಡಾಗ ಮೋದಿಯವರ ಪಾಪ್ಯುಲಾರಿಟಿ ಯಾವ ಮಟ್ಟಕ್ಕಿದೆ ಇದನ್ನು ಇದರಿಂದ ಯಾವ ಮಟ್ಟಕ್ಕಿದೆ ಮತ್ತು ಇದು ಚುನಾವಣೆ ಮೇಲೆ ಬೀರುವಂಥ ಪ್ರಭಾವ ಏನಾಗಿರ್ಬೋದು ಅಥವಾ ಇದರಿಂದ ನಾವು ಇದರಿಂದ ಏನು ಲೆಸನ್ಸ್ ಇಲ್ಲ ಸ್ಪಷ್ಟವಾಗಿದೆ ಎರಡನ್ನೂ ನಾವು ಸೇರಿಸಿ ಹೇಳೋದಾದರೆ ಗ್ಯಾರಂಟಿ ಕಾರ್ಯಕ್ರಮಗಳು ಅದು ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಸ್ಟ್ರೆಂಥು ಅದಾಗಿದೆ ಮತ್ತು ಬಿ ಜೆ ಪಿಯ ಸ್ಟ್ರೆಂತು ನರೇಂದ್ರ ಮೋದಿಯವರಾಗಿದ್ದಾರೆ ಅಂದರೆ ಬೆಲೆ ಏರಿಕೆ ಇತ್ಯಾದಿಗಳು ತೀವ್ರವಾಗಿ ಬಾಧಿಸ್ತಾ ಇದೆ ಅಂತ ಜನಕ್ಕೆ ಅನಿಸುತ್ತೆ ಅದನ್ನು ಓಟಾಗಿ ಪರಿವರ್ತಿಸುವಂಥ ಶಕ್ತಿ ಅಥವಾ ಆ ಥರದ ಕಾರ್ಯತಂತ್ರ ಕಾಂಗ್ರೆಸ್ಸಿಗೆ ಇದ್ದರೆ ಆ ಸಮಸ್ಯೆಗಳೇ ಒಂದು ಓಟಾಗಿ ಆಗೋಂಥ ಸಾಮರ್ಥ್ಯ ಅವ್ರಿಗಿದ್ದರೆ ಓಟಾಗಿ ಮಾಡಿಸೋ ಸಾಮರ್ಥ್ಯ ಅವ್ರಿಗಿದ್ದರೆ ಅವ್ರಿಗೆ ಹೆಚ್ಚು ಅಡ್ವಾಂಟೇಜ್ ಬರುತ್ತೆ ಅಂದರೆ ಇನ್ನೂ ನಿಮ್ಗೆ ನೇರವಾಗಿ ಹೇಳ್ಬಿಡ್ಬೇಕು ಅಂದರೆ ಈ ಎಲೆಕ್ಷನ್ ಮೋದಿ ಎಲೆಕ್ಷನ್ ಆದಷ್ಟು ಇದು ಬಿ ಜೆ ಪಿಗೆ ಗೆಲುವಾಗುತ್ತೆ ಈ ಎಲೆಕ್ಷನ್ನು ಮೋದಿ ವರ್ಸಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಆಗ ಅದರ ಅಡ್ವಾಂಟೇಜು ಕಾಂಗ್ರೆಸ್ಸಿಗೆ ಜಾಸ್ತಿ ಆಗುತ್ತೆ ಗ್ಯಾರಂಟಿ ಸ್ಕೀಮ್ಸು ಅವರಿಗೆ ಮಹಿಳೆಯರ ಓಟನ್ನು ಹೆಚ್ಚು ತಂದು ಕೊಡುತ್ತೆ ಈ ರೀತಿ ಒಳಗಡೆ ಕಾಣಿಸ್ತಾ ಇದೆ ಇಶ್ಯೂಸ್ ಇಟ್ಕೊಂಡು ನೋಡಿದ್ರೆ ಬ್ರಾಡ್ಲಿ ಇದು ಕಾಣುತ್ತೆ ಬಟ್ ವೋಟಿನ ವಿಚಾರಕ್ಕೆ ಹೋದಾಗ ಯಾರ ಕ್ಯಾಂಡಿಡೇಟು ಅದರಲ್ಲಿ ಇನ್ನು ಘೋಷಣೆ ಆಗೋದಕ್ಕೆ ಮುಂಚೆ ನಾವು ಮಾಡಿರುವಂಥ ಸರ್ವೆ ಇದು ಆದರೆ ಎಕ್ಸಿಸ್ಟಿಂಗ್ ಎಂ ಸಿ ಯಾರಿದ್ದಾರೆ ಆ ವಿಚಾರವನ್ನು ನಾವು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ ಆ ಎರಡನೇ ಅಂಶನ ಅದನ್ನೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಕರ್ನಾಟಕದಲ್ಲಿ ಎಷ್ಟು ಸೀಟನ್ನು ಯಾರು ಗೆಲ್ಬೋದು ಅನ್ನೋ ವಿಚಾರಕ್ಕೆ ಸ್ಪಷ್ಟವಾದಂಥ ಚಿತ್ರಣ ಕೊಡ್ಬೋದು ಅನ್ಸುತ್ತೆ ವಸೂರೆ ನೀವು ವಿಧಾನಸಭಾ ಎಲೆಕ್ಷನಿಗೆ ಮುಂಚೆ ಈ ದಿನ ಡಾಟ್ ಕಾಮಿಂದ ಸರ್ವೆ ಮಾಡಿದ್ರಿ ಆ್ಯಕ್ಯುರೇಟ್ ಸರ್ವೆ ಆಗಿತ್ತು ಅದಾದ ಮೇಲೆ ಕೂಡ ಒಂದು ಮಾಧ್ಯಮ ಸಂಸ್ಥೆಯಾಗಿ ಸಮಾಜದಲ್ಲಿರ್ತಕ್ಕಂಥ ಹಲವು ಮುಖ್ಯ ವಿಷಯಗಳ ಪರಿಸ್ಥಿತಿ ಏನಿದೆ ಜನರ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಸರ್ವೆಗಳನ್ನ ನಿಮ್ಮ ಮಧ್ಯಮ ಸಂಸ್ಥೆ ಯಾಕೆ ಕೂಡ ಒಂದು ಅಧ್ಯಯನದ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತೀರ ಅದು ಹೆಲ್ತ್ ಬಗ್ಗೆ ಆಗಿರ್ಬೋದು ಎಜುಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಕರ್ನಾಟಕ ಗೌರ್ಮೆಂಟ್ಗೂ ಕೂಡ ಗ್ಯಾರಂಟೀಸ್ ಬಗ್ಗೆ ಸರ್ವೆ ಗೌರ್ಮೆಂಟ್ಗೂ ಕೂಡ ನೀವು ಗ್ಯಾರಂಟಿಗಳ ಬಗ್ಗೆ ಸರ್ವೆ ಮಾಡಿಕೊಟ್ಟಿದ್ದೀರಾ ಅದನ್ನು ನಾವು ಒಂದು ಸರಿ ಚರ್ಚೆ ಮಾಡಿದ್ವಿ ಅದೇ ರೀತಿ ಈ ಈ ರೀತಿ ಚ ಸರ್ವೆ ಮಾಡುವಾಗ ಚುನಾವಣೆಗೆ ಸಂಬಂಧಪಟ್ಟಂಗೆ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಪಕ್ಷಕ್ಕೂ ಕೂಡ ನೀವು ಸರ್ವೆ ಮಾಡಿಕೊಡ್ತಾ ಇದ್ದೀರಾ ನಾವು ಪಕ್ಷಕ್ಕೆ ಅಂತ ಯಾವುದೂ ಸರ್ವೆ ಮಾಡಿಲ್ಲ ಆದರೆ ಏನಿದೆ ಅದನ್ನು ಆನೆಸ್ಟಾಗಿ ಹೇಳಬೇಕು ನಾವು ಕೆಲವು ಕ್ಯಾಂಡಿಡೇಟ್ಸು ಅಥವಾ ಅಭ್ಯರ್ಥಿಗಳಾಗಬೇಕು ಅಂತ ಆಸಕ್ತಿ ಇರೋರು ನಮ್ಮನ್ನು ಸರ್ವೆ ಮಾಡೋಕ್ಕೆ ಕೇಳಿರೋದು ಹೌದು ಮತ್ತು ಆ ಸರ್ವೆ ನಾವು ಮಾಡಿಕೊಟ್ಟಿದ್ದೀವಿ ಅಫ್ಕೋರ್ಸ್ ಅದಕ್ಕೆ ಸ್ವಲ್ಪ ಕ್ವಶನ್ಯಾರು ಬೇರೆ ಥರನೂ ಇರುತ್ತೆ ಅಂದರೆ ಏನಾಗುತ್ತೆ ಈಗ ಈ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಏನಿದೆ ಇದು ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಆಗಿ ಮತ್ತು ಅದನ್ನು ವೃತ್ತಿಪರವಾಗಿ ನಿರ್ವಹಿಸುವಂಥ ಒಂದು ರೀತಿ ಒಳಗಡೆ ಬೆಳೀತಾ ಇದೆ ಆದರೆ ಅದನ್ನು ಮಾಡಬೇಕಾದ್ರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಿದೆ ಈಗ ನಾವು ಆಗಲೇ ಮಾತಾಡಿದ್ವಿ ಇಪ್ಪತ್ತ ಏಳು ಪರ್ಸೆಂಟ್ ಜನ ಅನಕ್ಷರಸ್ಥರಿದ್ದಾರೆ ಅಂತ ಈ ಅನಕ್ಷರಸ್ಥರಿಗೆ ವಾಯ್ಸೇ ಇಲ್ಲ ಆದರೆ ಅನಕ್ಷರಸ್ಥರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವಂಥ ಕೆಲಸವನ್ನು ಸಮರ್ಥವಾದ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿ ಅಥವಾ ಈ ಒಂದು ಪಾರ್ಟಿ ಮಾಡಿದ್ರೆ ಅವಾಗ ಅವರು ಅನಕ್ಷರಸ್ಥರಿಗೆ ಬೇಕಿರೋವಂಥ ವಿಚಾರಗಳನ್ನ ಮುಂದಕ್ಕೆ ಇಟ್ಕೊಂಡು ಹೋಗ್ಬೋದು ಸೊ ನಮಗನ್ಸುತ್ತೆ ಈ ಸಮೀಕ್ಷೆ ಅನ್ನೋದು ಈಸ್ ಆಲ್ಸೋ ಪಾರ್ಟ್ ಆಫ್ ಎ ಡೆಮಾಕ್ರೆಟಿಕ್ ಪ್ರೋಸೆಸ್ ಅದೊಂದು ಪ್ರಜಾತಂತ್ರದ ಪ್ರಕ್ರಿಯೆ ಭಾಗವಾಗಿರುತ್ತೆ ಇದನ್ನು ನೀವು ಮ್ಯಾನಿಪುಲೇಟ್ ಮಾಡೋದಕ್ಕೂ ಕೂಡ ಬಳಸ್ಬೋದು ಅಂದರೆ ಕೆಲವು ಸಮುದಾಯಗಳನ್ನು ನೀವು ಧ್ರುವೀಕರಣ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ಬೋದು ಇಲ್ಲ ನೀವು ಜನಸಾಮಾನ್ಯರ ಬದುಕಿನ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಬಳಸ್ಬೋದು ಹಾಗಾಗಿ ನಾವು ಈ ಸರ್ವೆಯನ್ನು ಕ್ಯಾಂಡಿಡೇಟ್ಗಳು ಕೆಲವರು ಅದನ್ನು ಇದು ಮಾಡಿದಾಗ ನಾವು ಮಾಡಿಕೊಟ್ಟಿದ್ದೀವಿ ಅದು ಮಾಡಿದ್ದೀವಿ ನಾವು ಸರ್ವೇನ ಆದರೆ ಪಕ್ಷಕ್ಕೆ ಅಂತ ಯಾವುದಕ್ಕೂ ನಾವು ಆ ರೀತಿಯ ಸರ್ವೇನ ಮಾಡಿಲ್ಲ ಈಗ ಕೆಲವು ಕ್ಯಾಂಡಿಡೇಟ್ಗಳಿಗೆ ಸರ್ವೆ ಮಾಡಿಕೊಟ್ಟಿದ್ದೀರಿ ಅಂತ ನೀವು ಹೇಳಿದ್ರಿ ಅಂದರೆ ಯಾರೋ ಕೆಲವು ಕ್ಯಾ ಕೆಲವರು ತಾವು ಕ್ಯಾಂಡಿಡೇಟ್ ಆಗಬೇಕು ಇಂಥ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಿಂದ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕಾಗಿ ಅದರದ್ದು ವಾಸ್ತವ ತಿಳ್ಕೊಳ್ಳಿಕ್ಕೆ ಸ್ಥಿತಿಗತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಸರ್ವೆ ಮಾಡೋಕೆ ಕೇಳಿದರೆ ಮಾಡಿಕೊಟ್ಟಿದ್ದೀರಿ ಈ ರೀತಿ ಕ್ಯಾಂಡಿಡೇಟ್ಗಳಿಗೆ ನೀವು ಸರ್ವೆ ಮಾಡಿಕೊಡೋದ್ರಿಂದ ಕ್ಯಾಂಡಿಡೇಟ್ಗಳಿಗೆ ಏನು ಉಪಯೋಗ ಅವ್ರಿಗೆ ಎಲೆಕ್ಷನ್ ಗೆಲ್ಲಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಮಾಡಿಸ್ತಾರೆ ಅದಕ್ಕಿಂತ ಬೇರೆ ಏನು ಇಲ್ಲ ಅದರಲ್ಲಿ ನಿಜಕ್ಕೂ ಆ ಥರ ಗೆಲ್ಲೋದಕ್ಕೆ ಮತ್ತೊಂದಕ್ಕೆ ಯಾವ ಮಟ್ಟಕ್ಕೆ ಉಪಯೋಗ ಆಗುತ್ತೆ ಅಂತ ಅದು ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂದರೆ ನಿಮಗೆ ತೀರಾ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ದೊಡ್ಡ ವ್ಯತ್ಯಾಸ ಇದ್ದಾಗಂತೂ ಇನ್ನೂ ಕಷ್ಟ ಇರುತ್ತೆ ಆದರೆ ಭಾಳ ಸರಿ ನೀವು ನಾನು ಆಗಲಿ ಹೇಳಿದಂಗೆ ಇಪ್ಪತ್ತೇಳು ಪರ್ಸೆಂಟ್ ಜನ ಅನಕ್ಷರಸ್ಥರು ಅಂದಂಗೆ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರದ ಒಳಗಡೆ ಇರುವಂಥ ಬೇರೆ ಬೇರೆ ಕಮ್ಯುನಿಟೀಸು ಒಂದು ಏಳು ಪರ್ಸೆಂಟ್ ಕಮ್ಯುನಿಟಿ ಇದಿದೆ ಎಂಟು ಪರ್ಸೆಂಟು ಇದಿದೆ ಅಥವಾ ಈ ಒಂದು ಯಾವುದೋ ಕಮ್ಯುನಿಟಿ ಮೂವತ್ತು ಪರ್ಸೆಂಟ್ ಇದೆ ಹೋದರೆ ಅವರ ಒಲವು ಈ ಥರದಲ್ಲಿದೆ ಆದರೆ ಅವ್ರ ಮನಸ್ಸಲ್ಲಿ ಬೇರೆ ಇನ್ನೊಂದು ವಿಚಾರದ ಬಗ್ಗೆ ಇನ್ನೊಂದೇನೋ ಕೆಲಸ ಮಾಡ್ತಾಯಿದೆ ಅಂತ ಗೊತ್ತಾಗುತ್ತೆ ಅಂದ್ಕೊಳ್ಳಿ ಅವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ರೆ ಅವರ ರಾಜಕೀಯ ಒಲವು ನಿಲುವುಗಳನ್ನು ಬದಲಾಯಿಸ್ಬೋದು ಅನ್ನೋದು ಈಗ ಏನನ್ನ ಯಾವುದನ್ನು ನೆರೆಟಿವ್ ಬಿಲ್ಡಿಂಗ್ ಅಂತ ಕರಿತಾರೆ ಜನರಿಗೆ ಏನು ವಿಚಾರನ ತೆಗೆದುಕೊಂಡು ಹೋಗ್ಬೋದು ಅವರ ಪೇನ್ ಪಾಯಿಂಟ್ಸ್ ಏನು ಎಲ್ಲಿ ಅವರಿಗೆ ನೋವು ಉಂಟಾಗ್ತದೆ ಅವರು ಖುಷಿ ಪಡುವ ಸಂಭ್ರಮಿಸುವಂಥ ಸಂಗತಿಗಳೇನು ಅಂತ ಗೊತ್ತಾಗೋದು ಅದು ಒಂದು ಎಲೆಕ್ಷನ್ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಅನುಕೂಲಕಾರಿ ಆಗುತ್ತೆ ಸೊ ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಫ್ಕೋರ್ಸ್ ನಾವು ಅದನ್ನು ಇದೊಂದು ಡೆಮೊಕ್ರೆಟಿಕ್ ನಾವು ಇದನ್ನು ಒಂದು ಪ್ರೊಫೆಷ್ನಲ್ ವರ್ಕ್ ಆಗಿ ಅದನ್ನು ಮಾಡ್ತಾ ಇರೋದು ನಿಜ ಆದರೆ ಇದೊಂದು ಡೆಮೊಕ್ರೆಟಿಕ್ ಪ್ರೋಸೆಸ್ ಕೂಡ ಅಂತ ಅನಿಸುತ್ತೆ ಸೊ ಈ ರೀತಿಯ ಒಂದು ವರ್ಕ್ ಏನು ಓಪನ್ ಆಗಿದೆ ಇದರಲ್ಲಿ ಕೆಲವು ಎಥಿಕಲ್ ಕ್ವಶನ್ಸ್ನ ಮತ್ತು ಒಂದು ಮಾಧ್ಯಮ ಸಂಸ್ಥೆ ಇದನ್ನು ಯಾವ ರೀತಿಯಲ್ಲಿ ಮಾಡುತ್ತೆ ಅಥವಾ ಮಾಡಬಾಕು ಮಾಡಬಾರ್ದು ಅನ್ನೋ ವಿಚಾರಗಳನ್ನ ಕೆಲವೊಂದು ಹಾಕ್ಕೋಬೇಕಾಗುತ್ತೆ ಅದನ್ನು ಹಾಕ್ಕೊಳ್ಳ್ದೆ ನೀವು ಯಾರೋ ಒಬ್ಬರು ಇದನ್ನು ನಿಮಗೊಂದು ಆರ್ಡ್ರ್ ಕೊಡ್ತಾರೆ ಒಂದು ಅಂದರೆ ಯಾರೋ ಒಬ್ಬರು ಇದನ್ನೊಂದು ಏನೋ ಒಂದು ಪ್ರೊಫೆಷ್ನಲ್ ಆರ್ಡ್ರ್ ಕೊಡ್ತಾರೆ ಅದಕ್ಕೋಸ್ಕರ ಅಷ್ಟೇ ಮಾಡಿಬಿಡ್ತೀರಾ ಅನ್ನೋದು ಪ್ರಶ್ನೆಗಳೆಲ್ಲ ಇವೆ ಆ ಪ್ರಶ್ನೆಗಳು ನಾವು ಹಾಕ್ಕೊಂಡಿದ್ದೀವಿ ಆದರೆ ಈ ಥರದ ಸರ್ವೆ ಯಾವುದೇ ಕ್ಯಾಂಡಿಡೇಟಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದರೆ ಕ್ಯಾಂಡಿಡೇಟ್ಗಳು ತಮ್ಮ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಏನು ಸ್ಟ್ರಾಟಜಿ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾದ್ರೆ ಅಂಶಗಳು ಅಂಕಿಅಂಶಗಳವರಿಗೆ ಸಹಾಯ ಆಗ್ತವೆ ಸೊ ಈ ಒಂದು ಇವತ್ತಿನ ಒಂದು ಚರ್ಚೆಯಲ್ಲಿ ಹಲವಾರು ಮುಖ್ಯ ವಿಷಯಗಳ ಬಗ್ಗೆ ಕರ್ನಾಟಕದ ಜನರ ಅಭಿಪ್ರಾಯ ಏನಿದೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಂತ ಚರ್ಚೆ ಮಾಡಿದ್ವಿ ಬೆಲೆ ಏರಿಕೆ ಬಗ್ಗೆ ಜನಕ್ಕೆ ಅಭಿಪ್ರಾಯ ಏನಿದೆ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಮೇಲೆ ವೋಟ್ ಹಾಕೋದ್ರ ಬಗ್ಗೆ ಎಷ್ಟು ಮಟ್ಟದ ಪರಿಣಾಮ ಬೀರ್ತವೆ ಮತ್ತು ಒಟ್ಟು ಮೋದಿ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಈ ಹತ್ತು ವರ್ಷಗಳ ಆಡಳಿತದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನಾವು ಈ ಒಂದು ಇವತ್ತಿನ ಒಂದು ಚರ್ಚೆಯಲ್ಲಿ ವಾಸು ಮತ್ತು ಭರತ್ ಅವರು ಹಲವಾರು ವಿಷಯಗಳನ್ನ ನಮಗೆ ತಿಳ್ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಹಲವಾರು ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ ಅನ್ನೋಕ್ಕಿಂತಲೂ ಜನ ಏನು ಹೇಳ್ತಾ ಇದ್ದಾರೆ ಇವುಗಳ ಬಗ್ಗೆ ಅನ್ನೋದನ್ನು ನಮ್ಮೆಲ್ಲರೂ ಗಮನಕ್ಕೆ ತಂದಿದ್ದಾರೆ ಮುಂದಿನ ಎಪಿಸೋಡ್ನಲ್ಲಿ ಈಗ ಪ್ರೆಸೆಂಟ್ ಯಾರು ಬಿ ಜೆ ಪಿಯ ಎಂ ಪಿಗಳಾಗಿರ್ಬೋದು ಕಾಂಗ್ರೆಸ್ ಎಂ ಪಿ ಒಬ್ಬರೇ ಇದ್ದಿದ್ದು ಒಟ್ಟಾರೆಯಾಗಿ ಈ ಕರ್ನಾಟಕದಿಂದ ಎಂ ಪಿಗಳು ಯಾರಿದ್ರು ಅವರ ಸಾಧನೆ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಮತ್ತು ಇನ್ನೂ ಹಲವು ಮುಖ್ಯ ವಿಷಯಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಫೈನಲ್ ಆಗಿ ಇದೆಲ್ಲವನ್ನು ಆಧರಿಸಿ ಜನ ಯಾವ ರೀತಿ ವೋಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಕಂತುಗಳಲ್ಲಿ ನಾವು ಚರ್ಚೆ ಮಾಡೋಣ ಈ ಚರ್ಚೆಯಲ್ಲಿ ಭಾಗವಹಿಸಿ ಹಲವಾರು ಮುಖ್ಯ ವಿಷಯಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳಿಸ್ಕೊಟ್ಟಂಥ ಡಾಕ್ಟರ್ ವಾಸು ಅವ್ರಿಗೆ ಮತ್ತು ಭರತ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ